ವಾಲಿ ಆಸಾದೆ ಗಾಂಧಿ ವಾಲಿ ಆಸಾದೆ ಅಂಬೇಡ್ಕರ್ ವಾಲಿ ಆಸಾದೆ ಪೆರಿಯಾರ್ ವಾಲಿ ಆಸಾದೆ ಟಿಪ್ಪು ವಾಲಿ ಆಸಾದೆ ಅಶ್ಫಾಕ್ ವಾಲಿ ಆಸಾದೆ रखना है खत्म वक्त की आवाज के आगे शिवमोगद ईदगा बाहनल्ली सेरिरुवंत नन्न एल्ला प्रीतिया तायंदिरिगू अक्कंदिरिगू तंगियरिगू हागू एल्ला मुद्दु मक्कळिगू मत्तु नन्न अण्ण तम्मंदिरिगू प्रीतिया सलाम मत्तु नमस्कारगळन्नु अर्पिसुत्ता इद्देने शिवमोगद ಈ ನೆಲದಲ್ಲಿ ಮಾತುಗಳನ್ನ ಶುರು ಮಾಡೋದಕ್ಕೂ ಮುಂಚೆ ಈ ನೆಲದಲ್ಲಿ ಹುಟ್ಟಿ ಇಡೀ ವಿಶ್ವಕ್ಕೂ ವಿಶ್ವ ಮಾನವತೆಯನ್ನ ಸಾರಿದಂಥ ಕುವೆಂಪುರವರನ್ನ ನೆನಪಿಸಿಕೊಳ್ಳಲೇಬೇಕಾಗತ್ತೆ. ಇಡೀ ವಿಶ್ವಕ್ಕೆ ವಿಶ್ವ ಮಾನವತೆಯ ಸಂದೇಶವನ್ನ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರೂ ಒಂದೇ ಅನ್ನುವಂಥ ಸಂದೇಶವನ್ನ ಕೊಟ್ಟಂಥ ಕುವೆಂಪುರವರ ನಾಡಿನಲ್ಲಿ ಮತ್ತೊಮ್ಮೆ ತಿರಂಗಗಳನ್ನ ಹಿಡಿದು ಕೇಸರಿ ಬಿಳಿ ಹಸಿರು ಬಾವುಟಗಳನ್ನ ಹಿಡಿದು ಹಿಂದೂ ಮುಸ್ಲಿಂ ಭಾಯಿ ಭಾಯಿ ಹೇ ಅನ್ನುವಂಥ ಸಂದೇಶವನ್ನ 10 ದಿನಗಳ ಕಾಲ ಇಡೀ ಶಿವಮೊಗ್ಗಕ್ಕೆ ತೋರಿಸಿಕೊಟ್ಟಂತಹ ನಿಮ್ಮೆಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು. ಆತ್ಮೀಯರೇ, ಯಾವ ದೇಶವನ್ನ ಇಡೀ ಪ್ರಪಂಚ ಈ ದೇಶದಲ್ಲಿ ರಾಮನು ಒಂದೇ ರಹೀಮನು ಒಂದೇ, ಅಭಾ ಭಾರತ ದೇಶ ಎಷ್ಟು ಚೆನ್ನಾಗಿದೆ, ಇಲ್ಲಿ ಹಿಂದೂಗಳು ಮುಸಲ್ಮಾನರು ಕ್ರೈಸ್ತರು ಸಿಖ್ಖರು ಫಾರಸಿಗಳು ಎಲ್ಲರೂ ಒಂದಾಗಿರ್ತಾರಲ್ಲ ಅಂತ ನಿಬ್ಬೆರದಾಗಿ ನೋಡ್ತಾರೋ, ಅಂತಹ ದೇಶದಲ್ಲಿ NRC NPR CAA ಅನ್ನುವಂತಹ ಕಾಯ್ದೆಗಳನ್ನ ತರುವ ಮೂಲಕ ಹಿಂದೂ ರಾಷ್ಟ್ರವನ್ನಾಗಿ ಸೌಹಾರ್ದ ರಾಷ್ಟ್ರವಾಗಿದ್ದಂಥ ಭಾರತವನ್ನ ಹಿಂದೂ ರಾಷ್ಟ್ರವನ್ನಾಗಿ ಮಾಡೋದಕ್ಕೆ ಹೊರಟಿರುವಂತಹ ಗೋಳ್ವಾಲ್ಕರ್ ಮತ್ತು ಗೋಡ್ಸೆಯ ಗುಡಿಗಳಿಗೆ ನಾವೆಲ್ಲರೂ ನಮ್ಮ ಹೋರಾಟದ ಮೂಲಕ ಒಂದು ಧಿಕ್ಕಾರವನ್ನ ಹೇಳ್ತಾ ನಾವು ದೇಶದ ಎಲ್ಲೆಡೆ ಪ್ರತಿಭಟನೆಗಳನ್ನ ಹಮ್ಮಿಕೊಳ್ತಾ ಇದ್ದೇವೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಯಾವ ಸಮುದಾಯದ ಹೆಣ್ಣು ಮಕ್ಕಳಿಗೆ ನೀವು ಮನೆಯಿಂದ ಹೊರಗೆ ಬರೋದಿಲ್ಲ, ನೀವು ಓದೋದಿಲ್ಲ, ನಿಮಗೆ ಶೈಕ್ಷಣಿಕವಾದಂತಹ ಅರಿವಿಲ್ಲ, ಸಾಮಾಜಿಕ ಅರಿವಿಲ್ಲ ಅನ್ನುವಂತಹ ಹಣೆ ಪಟ್ಟಿಗಳನ್ನ ಕಟ್ಟುತ್ತಾ ಇದ್ರು ಆ ಸಮುದಾಯದ ಹೆಣ್ಮಕ್ಳು ಇವತ್ತು ಒಬ್ರು ಮಾನನೀಯ ಗೃಹ ಮಂತ್ರಿಯನ್ನ ಕಂಡಕ್ಟರನ್ನಾಗಿ ಮಾಡಿ ಶಾಹಿನ್ಬಾಗ್ ನಿಂತಿದ್ದಾರೆ. ಇದು ಇಸ್ಲಾಮಿನ ಯುದ್ಧದಲ್ಲಿ ಸುಮಯ್ಯ ರಜಿಯಲ್ಲಾಹು ತಾಲಾ
ಅಪ್ಪಯ್ಯ ತಯ್ಯಪ್ಪಜಿರವರನ್ನ ನೆನಪಿಸಿಕೊಳ್ತಾ ಜಾಮಿಯಾದಲ್ಲಿ ಇಸಿಎಎ ಎನ್ಆರ್ಸಿ ಹೋರಾಟದಲ್ಲಿ ಜಾಮಿಯಾದಲ್ಲಿ ಆಯಿಷಾ ಮತ್ತೆ ತಬೀಬಾ ಅನ್ನುವಂತ ಇಬ್ಬರು ಹೆಣ್ಣು ಮಕ್ಕಳನ್ನ ಸ್ಫೂರ್ತಿಯಾಗಿ ತೆಗೆದುಕೊಂಡು ಶಾಹೀನ್ ಬಾಗ್ ನ ಎಲ್ಲಾ ಹೆಣ್ಣು ಮಕ್ಕಳ ಆ ಧೈರ್ಯವನ್ನ ಆ ಉತ್ಸಾಹವನ್ನ ನಾವೆಲ್ಲರೂ ಧೈರ್ಯವಾಗಿ ತೆಗೆದುಕೊಂಡು ಇಡೀ ನಾಡಿನಾದ್ಯಂತ ನಮ್ಮ ಹೆಣ್ಣು ಮಕ್ಕಳು ಪ್ರತಿಭಟನೆಗೆ ಧುಮುಕಿರೋದು ನಿಜವಾಗ್ಲೂ ದೇಶದಲ್ಲಿ ಒಂದು ಕ್ರಾಂತಿ ಆಗೇ ಆಗುತ್ತೆ ಅನ್ನುವಂತ ಸಂದೇಶವನ್ನ ಇಡೀ ಪ್ರಪಂಚಕ್ಕೆ ಸಾರಿ ತೋರಿಸಿದ್ದಾರೆ. ಇಡೀ ಪ್ರಪಂಚಕ್ಕೆ ನಮ್ಮ ನಾಡಿನ ಹೆಣ್ಣು ಮಕ್ಕಳು ತೋರಿಸಿಕೊಟ್ಟಿರುವಂತಹ ಹಾದಿ, ಮತ್ತು ಯಾವಾಗೆಲ್ಲ ಮುಸಲ್ಮಾನರು ದಲಿತರು ಬೀದಿಗೆ ಇಳಿದಿದ್ದಾರೋ ಆಗೆಲ್ಲ ದೇಶದಲ್ಲಿ ಕ್ರಾಂತಿ ಆಗಿದೆ. ಮತ್ತು ಈ ಸಿಎಎ ಎನ್ಆರ್ಸಿ ಎಂಪಿಆರ್ ಹೋರಾಟ ಕೂಡ ಒಂದು ಬಹುದೊಡ್ಡ ಕ್ರಾಂತಿಯಾಗಿ ಅವರ ಹಿಂದೂ ರಾಷ್ಟ್ರದ ಪರಿಕಲ್ಪನೆಯನ್ನ ಪುಡಿ ಪುಡಿ ಮಾಡಿ ನಮ್ಮ ಸೌಹಾರ್ದ ಭಾರತದ ಪರಿಕಲ್ಪನೆಯನ್ನ ಅಜರಾಮರವಾಗಿ ಉಳಿಸಿಕೊಳ್ಳುವಂತಹ ಒಂದು ಕ್ರಾಂತಿಯನ್ನ ನಾವು ಮಾಡೇ ಮಾಡ್ತೇವೆ ಅನ್ನುವಂತಹ ಸಂದೇಶವನ್ನ ನಿಮ್ಮೆಲ್ಲರ ಉತ್ಸಾಹ ಮತ್ತು ತಾವೆಲ್ಲರೂ ತೋರಿಸ್ತಾ ಇರುವಂತಹ ಒಗ್ಗಟ್ಟು ನಮ್ಮೆಲ್ಲರಿಗೂ ಸ್ಫೂರ್ತಿಯನ್ನ ನೀಡ್ತಾ ಇದೆ. ಹಗಲು ರಾತ್ರಿ ಅನ್ನದೆ ಈ ಮೋದಿ ಮತ್ತೆ ಅಮಿತ್ ಶಾ ನಮ್ಮ ಮಾನ್ಯ ಗೃಹ ಮಂತ್ರಿಗಳು ಮತ್ತು ಪ್ರಧಾನ ಮಂತ್ರಿಗಳು ಮತ್ತು ಅವರ ಪಟಾಲಂ ಜಾರಿಗೆ ತಂದಿರುವಂತಹ ಎನ್ಪಿಆರ್ ಎನ್ಆರ್ಸಿ ಸಿಎಎ ವಿರುದ್ಧ ನಾವೆಲ್ಲರೂ ಧ್ವನಿ ಎತ್ತುತ್ತಾ ಇದ್ದೇವೆ. ಅವರ ಕ್ರೊನಾಲಜಿಯ ಪ್ರಕಾರ ಪೆಹಲೆ ಎನ್ಪಿಆರ್ ಆಯೇಗಾ, ಫಿರ್ ಎನ್ಆರ್ಸಿ ಆಯೇಗಾ, ಫಿರ್ ಸಿಎಎ ಆಯೇಗಾ. ನಾವ್ ಯಾಕೆ ಹೆಣ್ಮಕ್ಳು ಹೆಚ್ಚಿನ ಸಂಖ್ಯೆಯಲ್ಲಿ ಧ್ವನಿ ಎತ್ತಬೇಕು ಮತ್ತೆ ಧ್ವನಿ ಎತ್ತಿದ್ರು ಅಂತ ಅಂದ್ರೆ, ಅಸ್ಸಾಮಿನಲ್ಲಿ 19 ಲಕ್ಷ ಜನ ಹೆಣ್ಮಕ್ಳು 19 ಲಕ್ಷ ಜನ ಡಿಟೆನ್ಷನ್ ಸೆಂಟರ್ ನಲ್ಲಿ ಇದಾರಲ್ವಾ, ಆ 19 ಲಕ್ಷ ಜನರಲ್ಲಿ 60% ಅಂದ್ರೆ 11 ಲಕ್ಷ ಜನ ಅಲ್ಲಿರೋದು ಹೆಣ್ಣು ಮಕ್ಕಳು. ಡಿಟೆನ್ಷನ್ ಸೆಂಟರ್ ನಲ್ಲಿ ಸಮಸ್ಯೆಗಳನ್ನ ಎದುರಿಸ್ತಾ ಇರೋದು ಹೆಣ್ಣು ಮಕ್ಕಳು. ಆ ಕಾರಣಕ್ಕಾಗಿ ಶಾಹೀನ್ ಬಾಗ್ ನಲ್ಲಿ ಅಷ್ಟು ಹೆಣ್ಣು ಮಕ್ಕಳು ಸೇರ್ಕೊಂಡಿದ್ದಾರೆ. ಮತ್ತು ಎನ್ಪಿಆರ್ ಬಂದ್ರೆ ಎನ್ಆರ್ಸಿ ಬಂದ್ರೆ ಸಮಸ್ಯೆಗಳನ್ನ ಎದುರಿಸುವವರು ಹೆಣ್ಣು ಮಕ್ಕಳು. ಆ ಅರಿವು ನಿಮಗೆಲ್ಲ ಇರೋದ್ರಿಂದ ನೀವು ಇವತ್ತು ಕೂತ್ಕೊಂಡು ಧರಣವನ್ನ ಮಾಡ್ತಾ ಇದ್ದೀರಾ. ಎನ್ಪಿಆರ್ ಬರುತ್ತೆ, ಎನ್ಪಿಆರ್ ಬಂದ್ರೆ ನಮ್ ಗಂಡು ಹುಡುಗರೆಲ್ಲ ಮಾನನೀಯ ತೇಜಸ್ವಿ ಸೂರ್ಯರವರು ಹೇಳಿದ ಹಾಗೆ ಪಂಚರ್ ಹಾಕೋದಕ್ಕೇನೆ ಹೋಗಿರ್ತಾರೆ. ದೇಶದ ಆರ್ಥಿಕತೆ ಪಂಚರ್ ಆದಾಗ, ದೇಶದ ಸೌಹಾರ್ದತೆ ಪಂಚರ್ ಹಾಕಿದಾಗ ಆ ಪಂಚರ್ ಹಾಕುವವರೇ ಬೇಕು ಅನ್ನೋದನ್ನ ಅವರು ಮರ್ತಿದ್ದಾರೆ. ಹೌದು, ನಮ್ಮ ಮನೆಯ ಗಂಡಸರು ಪಂಚರ್ ಹಾಕೋದಿಕ್ಕೆ ಹೋದ್ರೆ, ನಮ್ಮ ಮನೆಯ ಗಂಡಸರು ಟೈರ್ಗಳಿಗೆ ಪಂಚರ್ ಹಾಕೋದಿಕ್ಕೆ ಹೋದ್ರೆ, ನೀವು ದೇಶಕ್ಕೆ ಪಂಚರ್ ಮಾಡಿದ್ದೀರಲ್ಲ, ಆ ಪಂಚರ್ ಅನ್ನ ಸರಿಪಡಿಸೋದಕ್ಕೆ ನಾವೆಲ್ಲ ಹೆಣ್ಮಕ್ಳು ಇದ್ದೇವೆ. ಆ ಸಂದೇಶವನ್ನ ಕೊಡೋದಕ್ಕೆ ಎನ್ಪಿಆರ್ ಬಂದಾಗ, ಎನ್ಪಿಆರ್ ಗೆ ಬಂದು ನಿಮ್ಮ ಡೀಟೈಲ್ಸ್ ಗಳನ್ನ ಕೇಳಿದಾಗ, ಆಧಾರ್ ನಂಬರ್ ಗಳನ್ನ ಕೇಳಿದಾಗ, ನಿಮ್ ತಾತ ಎಲ್ಲಿ ಹುಟ್ಟಿದ್ರು, ನಿಮ್ ಅಜ್ಜಿ ಎಲ್ಲಿ ಹುಟ್ಟಿದ್ರು, ನೀವೆಲ್ಲಿಂದ ಬಂದವರು ಅಂತ ಕೇಳಿದಾಗ, ನೀವು ಅವರಿಗೆ ಪಂಚರ್ ಅನ್ನ ಹೇಗೆ ಕೊಡ್ಬೇಕು ಅಂತ ಅಂದ್ರೆ, ನಿಮ್ಮ ಮನೆಯ ಎದುರಿಗೆ ಸ್ಟಿಕ್ಕರ್ ಅಂಟಿಸಿರ್ತಾರಲ್ಲ, ವಿ ರಿಜೆಕ್ಟ್ ಎನ್ಪಿಆರ್ ಎನ್ಆರ್ಸಿ ಸಿಎಎ, ಅದನ್ನ ತೋರಿಸ್ಬೇಕು. ತೋರಿಸಿ ಅಸಹಕಾರ ಚಳುವಳಿ ಅಂದ್ರೆ, ದೇಶಕ್ಕೆ ಸ್ವಾತಂತ್ರ್ಯ ಸಿಗುವಾಗಲೂ ಕೂಡ ಅಸಹಕಾರ ಚಳುವಳಿಯನ್ನ ಮಾಡಲಾಗಿತ್ತು, ಸಿವಿಲ್ ಡಿಸ್ಒಬಿಡಿಯನ್ಸ್ ಅಂತ ನಾವ್ ಅದನ್ನ ಕರಿತೀವಿ. ಅದನ್ನ ತೋರಿಸ್ಬೇಕು. ತೋರಿಸಿ ನಾಳೆ ಬಾ, ನಾಳೆ ಬಾ, ನಾಳೆ ಬಾ ಅಂತ ಅವರನ್ನ ಡೇಟಾ ಕೇಳಕ್ ಬಂದವ್ರನ್ನ ಕಳಿಸ್ತಾ ಇರ್ಬೇಕು. ಜೊತೆಗೆ ಈಗಾಗಲೇ ಬೇರೆ ಬೇರೆ ಕಡೆಗಳಲ್ಲಿ ಎನ್ಪಿಆರ್ ಡೀಟೈಲ್ಸ್ ಅನ್ನ ಕೇಳೋದಕ್ಕೆ ಬಂದಂತಹ ಅಂಗನವಾಡಿ ಕಾರ್ಯಕರ್ತರು ಮತ್ತು ಶಿಕ್ಷಕರು, ಎನ್ಪಿಆರ್ ಮಾಡೋದಕ್ಕೆ ಅಂತಾನೆ ನಿಯೋಜಿಸಿರುವಂತಹ ಕೆಲವು ಅಧಿಕಾರಿಗಳು ಜನರ ಮೇಲೆ, ಹೆಂಗಸರ ಮೇಲೆ ಜೋರ್ ಮಾತಿನ ಮೂಲಕ ಹೆದರಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೆ ನೀವೆಲ್ಲ ಏನ್ ಮಾಡ್ಬೇಕು, ನೀವೆಲ್ಲ ಏನ್ ಮಾಡ್ಬೇಕು ಅಂತ ಅಂದ್ರೆ, ನಿಮ್ಮ ನಿಮ್ಮ ಬೀದಿಗಳಲ್ಲಿ ಒಂದ್ 10 ಜನ 15 ಜನ ಒಂದೊಂದು ಗುಂಪುಗಳನ್ನ ಮಾಡ್ಬೇಕು. ಈಗ ಮೊದಲನೇದಾಗಿ ಇವ್ರ ಮನೆಗೆ ಫಸ್ಟ್ ಮನೆಗೆ ಬಂದಿದ್ದಾರೆ ಅಂದ್ರೆ, ನೀವೆಲ್ಲ ಏನ್ ಮಾಡ್ಬೇಕು, ಅಲ್ಲಿಗೆ ಹೋಗಿ ನಿಲ್ಬೇಕು, ಅವರನ್ನ ಅಲ್ಲಿಂದ ಕಳಿಸ್ಬೇಕು. ಇದು ಎನ್ಪಿಆರ್ ನಲ್ಲಿ ನಾವು ಮಾಡ್ಬೇಕಾಗಿರುವಂತ ಕೆಲಸ. ಒಂದು ಗಿಡ ಬೆಳೀತಾ ಇರುತ್ತೆ, ಅದನ್ನ ಮೊಳಕೆಯಲ್ಲೇ ಚಿವಿಟಿ ಹಾಕಿದ್ರೆ ಏನಾಗುತ್ತೆ, ಆ ಮರ ಬೆಳೆಯುತ್ತಾ? ನೀವು ಎನ್ಪಿಆರ್ ಅನ್ನ ಅಸಹಕಾರ ಚಳುವಳಿಯ ಮೂಲಕ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಮಾಡಿದ್ರೆ ಎನ್ಆರ್ಸಿನೂ ಬರಲ್ಲ,
ಎಕ್ಸಾಂಪಲ್, ಇವರೇನೋ ನೀರಿಗೋಸ್ಕರ ಜಗಳ ಆಡ್ಕೊಂಡಿರ್ತಾರೆ, ಅಥವಾ ಇವ್ರ ಪಕ್ಕದ ಮನೆಯವರು ಒಂದ್ 3 ಇಂಚ್ ಆಸ್ತಿ ಇವ್ರು ತಿಟ್ಕೊಂಡ್ಬಿಟ್ಟಿರ್ತಾರೆ, ಮನೆ ಒತ್ತುವರಿ ಮಾಡ್ಕೊಂಡು ಕಟ್ಕೊಂಡ್ಬಿಟ್ಟಿರ್ತಾರೆ. ರೌ ಮೇರೆ ಕನೆ ಪೂರೇ ಡಾಕ್ಯುಮೆಂಟ್ಸ್ ಹೈ ಬಾಸುಖರ್ವಲಿ ಬಲ್ಲಗ ಪಾನಿಕೆ ವಾಸ್ತೆ ಸತಾತಿಥಿ ರೌ ಸೆ ಬರಬರ ಡಿಟೆನ್ಷನ್ ಸೆಂಟರ್ ಕು ಲೇಖೋ ಜಾಗ ದಾಲೆಂದೆ ಅಂತ ಹೇಳಿ ನೀವೇನಾದ್ರೂ ಡಾಕ್ಯುಮೆಂಟ್ಸ್ ಗಳನ್ನ ತೋರಿಸಿದ್ರೆ ಏನಾಗುತ್ತೆ, ಇವ್ರಿಗೆ ಸಮಸ್ಯೆ ಆಗುತ್ತೆ. ಆತ್ಮೀಯರೇ, ಅಸ್ಸಾಮಿನಲ್ಲಿ ಎಂಥ ಪರಿಸ್ಥಿತಿಯನ್ನ ನಾವು ಕಣ್ಣಾರೆ ಕಂಡಿದ್ದೇವೆ, ದೇಶ ಕಂಡಿದೆ ಅಂತ ಅಂದ್ರೆ, ಒಂದೇ ಮನೆಯಲ್ಲಿ ಇರುವಂತಹ 4 ಜನ ಅಪ್ಪ ಅಮ್ಮ ಇಬ್ಬರು ಮಕ್ಕಳು, ಒಬ್ಬ ಮಗನದ್ದು ಪ್ರೂವ್ ಆಗಿದೆ ಆತ ಭಾರತೀಯ ಅಂತ ಎನ್ಆರ್ಸಿ ಲಿಸ್ಟ್ ಅಲ್ಲಿ ಪ್ರೂವ್ ಆಗಿದೆ, ತಾಯಿದು ಪ್ರೂವ್ ಆಗಿದೆ, ಮಗಳು ಮತ್ತೆ ಅಪ್ಪನ ಡಾಕ್ಯುಮೆಂಟ್ಸ್ ಗಳು ಪ್ರೂವ್ ಆಗಿಲ್ಲ. ಈ ದೇಶವನ್ನ ಆಳಿದಂತ ಏಕೈಕ ಮಹಿಳಾ ಮುಸ್ಲಿಂ ಮುಖ್ಯಮಂತ್ರಿ ಅನ್ವರ ತೈಮೂರ್ ಅವರು ಮುಖ್ಯಮಂತ್ರಿ ಆಗಿದ್ದವರು, ಮಹಿಳಾ ಮುಖ್ಯಮಂತ್ರಿ, ಅಸ್ಸಾಮಿನ ಮೊಟ್ಟ ಮೊದಲ, ಭಾರತದ ಮೊಟ್ಟ ಮೊದಲ ಮುಸ್ಲಿಂ ಮಹಿಳಾ ಮುಖ್ಯಮಂತ್ರಿ ಆಗಿದ್ದವರು, ಅವರು ಎನ್ಆರ್ಸಿ ಲಿಸ್ಟ್ ಇಂದ ಹೊರಗಡೆ ಇದ್ದಾರೆ. ಹಮೇ ಸಬ್ ಕೋಸೆ ಖೇತ್ ಕೆ ಮುಲ್ಯಾಮ ಹಮೇ ಪ್ರೂವ್ ಕರ್ಲೇನೆ. 1971 ಮುಂಚಿನ ಡಾಕ್ಯುಮೆಂಟ್ ಗಳನ್ನ ಕೇಳಲಾಗ್ತಿದೆ. ನಾವು ಯಾವ ವೋಟರ್ ಐಡಿಗಳನ್ನ ಇಟ್ಕೊಂಡು ವೋಟ್ ಹಾಕಿದ್ವೋ ಆ ವೋಟರ್ ಐಡಿಗಳು ಇವತ್ತು ವ್ಯಾಲಿಡ್ ಅಲ್ವಂತೆ. ನಾವು ವೋಟ್ ಹಾಕಿದ ವೋಟರ್ ಐಡಿಗಳು ವ್ಯಾಲಿಡ್ ಅಲ್ಲ ಅಂದ್ಮೇಲೆ ನಾವು ವೋಟ್ ಹಾಕಿ ಕಳಿಸ್ಕೊಟ್ಟಂತ ರಾಘವೇಂದ್ರನು ವ್ಯಾಲಿಡ್ ಅಲ್ಲ, ಯಡಿಯೂರಪ್ಪನವರು ವ್ಯಾಲಿಡ್ ಅಲ್ಲ, ಅಮಿತ್ ಶಾನು ವ್ಯಾಲಿಡ್ ಅಲ್ಲ. ಇದುವರೆಗೆ ನಮ್ಮನ್ನ ಆಳುವವರು ಯಾರು ಅಂತ ನಾವೆಲ್ಲ ಸೇರಿ ನಿರ್ಧಾರ ಮಾಡ್ತಿದ್ವಿ. ಆದ್ರೆ ಈ ಮೋದಿ ಮತ್ತೆ ಶಾ ಸರ್ಕಾರ ಏನ್ ಮಾಡ್ತಿದೆ ಅಂದ್ರೆ, ನಮಗ್ ವೋಟ್ ಹಾಕಿ ಆಯ್ಕೆ ಮಾಡೋರು ಯಾರು ಅನ್ನೋದನ್ನ ಅವರು ಆಯ್ಕೆ ಮಾಡ್ತಿದ್ದಾರೆ. ಇದು ಪ್ರಜಾಪ್ರಭುತ್ವಕ್ಕೆ ಸಂಪೂರ್ಣವಾಗಿ ವಿರೋಧವಾಗಿರುವಂತದ್ದು. ಎನ್ಪಿಆರ್ ಗೆ ಬಾತ್ ಎನ್ಆರ್ಸಿ ಆಯೇಗಾ, ಎನ್ಆರ್ಸಿ ಬಂದ್ರೆ ಎನ್ಪಿಆರ್ ಬಂದ್ರೆ ಕೇವಲ ಮುಸಲ್ಮಾನರು ಮಾತ್ರ ಕ್ಯೂನಲ್ಲಿ ನಿಲ್ಬೇಕಾ, ಮುಸಲ್ಮಾನರು ಮಾತ್ರ ಡಾಕ್ಯುಮೆಂಟ್ ಪ್ರೂವ್ ಮಾಡ್ಬೇಕಾ, ಇಲ್ಲಿರೋ ಗೌಡರು ಹೋಗ್ಬೇಕು, ಇಲ್ಲಿರೋ ಲಿಂಗಾಯತ್ರು ಹೋಗ್ಬೇಕು, ಯಡಿಯೂರಪ್ಪನು ಹೋಗ್ಬೇಕು, ಇನ್ ಡಾಕ್ಯುಮೆಂಟ್ ಹಿಡ್ಕೊಂಡು ನಾನು ಇಂಡಿಯನ್ ಅಂತ ಪ್ರೂವ್ ಮಾಡ್ಕೊಂಡು ಅವ್ರ ಮಗ ರಾಘವೇಂದ್ರ ಅವರು ಹೋಗ್ಬೇಕು. ಇವತ್ತೇನು ಅಶ್ವಥ್ ನಾರಾಯಣ್ ಬಂದಿದ್ದಾರಂತೆ ಡಿಸಿಎಂ, ಅವ್ರ ಫ್ಯಾಮಿಲಿ ಅವರು ತಗೊಂಡ್ ಹೋಗಿ ಡಾಕ್ಯುಮೆಂಟ್ ತೋರಿಸ್ಬೇಕು ನಾನು ಇಂಡಿಯನ್ ಅಂತ. ಮತ್ ನೀವೆಲ್ಲ ಯೋಚನೆ ಮಾಡ್ತಿರ್ಬಹುದು, ಯಾಕಿದನ್ನ ಮುಸಲ್ಮಾನರ ಸಮಸ್ಯೆಯನ್ನಾಗಿ ತೋರಿಸ್ತಿದ್ದಾರೆ ಅಂತ. ಸತತ 90 ವರ್ಷಗಳಿಂದ ಅವರ ಪ್ರಯತ್ನ ಜಾರಿಯಲ್ಲಿದೆ ಈ ದೇಶವನ್ನ ಹಿಂದೂ ರಾಷ್ಟ್ರವನ್ನಾಗಿ ಮಾಡೋದಕ್ಕೆ. ಸತತ 90 ವರ್ಷಗಳ ಪ್ರಯತ್ನ ಜಾರಿಯಲ್ಲಿದೆ. 90 ವರ್ಷಗಳಿಂದ ಅವರು ಮಾಡ್ತಾ ಬಂದಿದ್ದೇನು ಸಹೋದರರೇ, ಮೊಘಲರ ಆಳ್ವಿಕೆ, ಈ ದೇಶವನ್ನ ಕುಶಾಲರು ಆಳಿದ್ರು, ಈ ದೇಶವನ್ನ ಹವಣರು ಆಳಿದ್ರು, ಗಂಗರು ಆಳಿದ್ರು, ಚೋಳರು ಆಳಿದ್ರು, ಮೈಸೂರಿನ ಶ್ರೀಕೃಷ್ಣ ದೇವರ ಒಡೆಯರು ಆಳಿದ್ರು, ಟಿಪ್ಪು ಸುಲ್ತಾನ್ ಕೂಡ ಆಳಿದ್ರು. ಆದ್ರೆ ಇವರು ನೇರವಾಗಿ ಹೊಣೆಗಾರಿಕೆಯನ್ನಾಗಿ ಮಾಡಿ ಮತಾಂಧನನ್ನಾಗಿ ಹೇಳಿದ್ದು ಯಾರನ್ನ, ಮುಸಲ್ಮಾನದರ ಟಿಪ್ಪು ಸುಲ್ತಾನರನ್ನ, ಮುಸಲ್ಮಾನದರ ಟಿಪ್ಪು ಸುಲ್ತಾನರನ್ನ. ಮತಾಂಧರು ಮತಾಂಧತೆಯನ್ನ ಮಾಡಿದ್ದಾರೆ, ದೇವಸ್ಥಾನಗಳನ್ನ ಉರುಳಿಸಿದ್ದಾರೆ ಅಂತ ಹೇಳಿದ್ಯಾರನ್ನ, ಮೊಘಲರನ್ನ. ಇತಿಹಾಸದ ಪುಟಗಳನ್ನ ತೆರೆದೂ ಕೂಡ ನೋಡದೇ ಇರುವಂತ ಅವರು ಕೇವಲ ಹೊಣೆಗಾರಿಕೆಯನ್ನ ಮಾಡಿ ಬೆರಳು ತೋರಿಸ್ತಾ ಬಂದದ್ದು ಮುಸಲ್ಮಾನರ ಮೇಲೆಯೇ. ಹಿಂದೂ ರಾಜರು ಕೂಡ ಹೊರದುಡಿಸಿದ್ದಾರೆ ದೇವಸ್ಥಾನಗಳನ್ನ. ರಾಜ ಅಂದಮೇಲೆ ಧ್ವಂಸ ದಹನ ಎಲ್ಲವೂ ಆಗುತ್ತೆ. ಆದ್ರೆ ಅವರು ಅವತ್ತಿನಿಂದ ಇವತ್ತಿನವರೆಗೂ ಶಾಹಿನ್ ಬಾಹ್ನ ಹೆಣ್ಣು ಮಕ್ಕಳವರೆಗೂ ಅವರು ಹೊಣೆಗಾರಿಕೆಯನ್ನ ಮಾಡ್ತಾ ಬಂದಿದ್ದು ಕೇವಲ ಮುಸಲ್ಮಾನರ ಮೇಲಷ್ಟೇ. ಯಾವ ಪ್ರಾಣಿಯ ಮೇಲೂ ಇರದಂತ ಪ್ರೇಮ ಹಸುವಿನ ಮೇಲೆ ಯಾಕೆ ಹುಟ್ಕೊಳ್ತು ಅಂದ್ರೆ, ದನದ ಮಾಂಸವನ್ನ ಮೆಜಾರಿಟಿಯಾಗಿ ತಿನ್ನುವವರು ಈ ಮುಸಲ್ಮಾನ ಸಮುದಾಯ. ಅದಕ್ಕೋಸ್ಕರ ಗೋ ಹತ್ಯಾಕಾಂಡದ ಹೆಸರಿನಲ್ಲಿ ಅಖ್ಲಾಕ್ ನನ್ನ ಕೊಂದ್ರು, ನನ್ನ ಸಹೋದರರಾದ ಅಶ್ಫಾಕ್ ನನ್ನ ಕೊಂದ್ರು, ಅಷ್ಟೇ ಯಾಕೆ ನಮಗೆ ದೇಶ ಪ್ರೇಮದ ಪಾಠವನ್ನ ಹೇಳ್ಕೊಡ್ತಾರೆ. ಪೊಲೀಸ್ನವರೊಟ್ಟಿಗೆ ಹೇಗೆ ಬಿಹೇವ್ ಮಾಡ್ಬೇಕು ಅನ್ನೋದನ್ನ ನಮಗ್ ಹೇಳ್ಕೊಡ್ತಾರೆ. ನಿಮಗೆ ನೆನಪಿರ್ಲಿ, ಗೋ ಹತ್ಯೆ ಮಾಡೋರನ್ನ ಯಾಕೆ ಕೊಂದ್ರಿ ಅಂತ ಪ್ರಶ್ನೆ ಮಾಡಿದಂತ ಸುಬೋಧ್ ಯಾದವ್ ಅನ್ನ ಪೊಲೀಸ್ ಆಫೀಸರ್ ಅನ್ನ ಎಂಪಿಯಲ್ಲಿ ಕೊಂದವರು ಅವರು. ನಮಗೆ ಪೊಲೀಸರೊಟ್ಟಿಗೆ ಹೇಗೆ ವರ್ತಿಸ್ಬೇಕು ಅನ್ನೋದನ್ನ ಹೇಳ್ಕೊಡ್ಬೇಕಾಗಿಲ್ಲ. ಯಾಕಂದ್ರೆ ನಾವು ಹೋರಾಟವನ್ನ
ನೀವು ನಮಗೆ ಸುಬೋಧ್ ಯಾದವ್ ಅನ್ನ ಎಂಪಿಯಲ್ಲಿ ಕೊಂದಂತಹ ಆರ್ಎಸ್ಎಸ್ ಮತ್ತೆ ಹಿಂದೂಗಳು ಆರ್ಎಸ್ಎಸ್ ಮತ್ತೆ ಹಿಂದೂ ರಾಷ್ಟ್ರದ ಪರಿಕಲ್ಪನೆಯನ್ನ ಇಟ್ಕೊಂಡಿರುವಂತಹ ಫೇಕ್ ಹಿಂದೂಗಳು ನಮಗೆ ಹೇಳ್ಕೊಡ್ತೀರಾ ಪೊಲೀಸರೊಟ್ಟಿಗೆ ಹೇಗೆ ಬಿಹೇವ್ ಮಾಡಬೇಕು ಅಂತ? ಯಾರು 53 ವರ್ಷಗಳ ಕಾಲ ಆರ್ಎಸ್ಎಸ್ ಕಚೇರಿಯ ಮೇಲೆ ತಮ್ಮ ಸ್ವಂತ ಕಚೇರಿಯ ಮೇಲೆ ಭಾರತದ ತಿರಂಗವನ್ನ ಭಾರತದ ಬಾವುಟವನ್ನ ಹಾರಿಸ್ಲಿಲ್ವೋ ಅವರು ನಮಗೆ ಹೇಳ್ಕೊಡ್ತಾರೆ ಭಾರತದ ಬಾವುಟ ಹಿಡಿದುಕೊಳ್ಳುವ ದೇಶ ಪ್ರೇಮ. ನಾವು ಬ್ರಿಟಿಷರ ಬೂಟು ನೆಕ್ಕಿ ಕ್ಷಮಾಪಣೆ ಪತ್ರವನ್ನ ಬರೆದುಕೊಟ್ಟಂತಹ ಸಾವರ್ಕರನ ಕುಡಿಗಳೆಲ್ಲ ನಾವು ಹೆಮ್ಮೆಯಿಂದಲೇ ಹೋರಾಡಿದಂತ ಹೋರಾಡಿ ಮಡಿದಂತ ಅಶ್ವಾಹುಲ್ಲ ಖಾನ್ನ ಮಕ್ಕಳು ಟಿಪ್ಪು ಸುಲ್ತಾನ್ ಯಾರು ತನ್ನ ಮಕ್ಕಳನ್ನ ಅಡವಿಟ್ಟು ಯಾರು ತನ್ನ ಮಕ್ಕಳನ್ನ ಅಡವಿಟ್ಟು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ರು ಆ ಟಿಪ್ಪು ಸುಲ್ತಾನರ ಕುಡಿಗಳು ರಾಮ್ ಪ್ರಸಾದ್ ಬಿಸ್ಮಿಲ್ಲರ ಕುಡಿಗಳು 23ನೇ ವಯಸ್ಸಿಗೆ ನೇಡಗಂಬ ಕೇರಿದ್ರಲ್ಲ ರಾಮ್ ಪ್ರಸಾದ್ ಬಿಸ್ಮಿಲ್ ಮತ್ತು ಭಗತ್ ಸಿಂಗ್ ನಾವೆಲ್ಲರೂ ಅವರ ಕುಡಿಗಳು ನಾವು ಸಾವರ್ಕರ್ನ ಕುಡಿಗಳಲ್ಲ. ನಾವೆಲ್ಲರೂ ಮಹಾತ್ಮ ಅಂತ ಪೂಜೆ ಮಾಡ್ತೀವಿ ಗಾಂಧಿನ. ಇಲ್ಲಿರುವಂತಹ ಎಲ್ಲರೂ ಕೂಡ ಗಾಂಧಿ ಜಯಂತಿ ದಿನ ಮಾಂಸವನ್ನ ತಿನ್ನೋದಿಲ್ಲ. ಯಾಕೆ ಅಂತ ಅಂದ್ರೆ ಮಹಾತ್ಮ ಗಾಂಧಿರವರಿಗೆ ರೆಸ್ಪೆಕ್ಟ್ ಅನ್ನ ಕೊಟ್ಟು ನಾವು ಮಹಾತ್ಮ ಗಾಂಧಿಗೆ ಬೆಲೆಯನ್ನ ಕೊಡುವರು ಸ್ವಾಮಿ. ಅವರೊಬ್ರು ಹಿಂದೂ ಆದ್ರೂ ನಾವು ಅವರಿಗೆ ರೆಸ್ಪೆಕ್ಟ್ ಯಾಕೆ ಕೊಡ್ತೀವಿ ಅಂತ ಅಂದ್ರೆ ನಾವು ಹಿಂದೂಗಳ ದ್ವೇಷಿಗಳಲ್ಲ, ಹಿಂದೂ ರಾಷ್ಟ್ರವನ್ನ ಮಾಡೋದಕ್ಕೆ ಹೊರಟಿದ್ದಾರಲ್ಲ ಆರ್ ಎಸ್ ಎಸ್ ನವರು ಅವರಿಗಷ್ಟೇ ವಿರೋಧ. ಈ ಹೋರಾಟದಲ್ಲಿ ನಮ್ಮೊಟ್ಟಿಗೆ ನಮ್ಮ ಕ್ರೈಸ್ತ ಸಹೋದರರು ಕೂಡ ಸೇರ್ಕೊಳ್ಬೇಕಾಗಿತ್ತು. ಉಡುಪಿಯಲ್ಲಿ ಪ್ರೊಟೆಸ್ಟೆಂಟರ ಚರ್ಚಿನ ಮೇಲೆ ಸೆಪ್ಟೆಂಬರ್ 13, 2014 ಉಡುಪಿಯ ಪ್ರೊಟೆಸ್ಟೆಂಟ್ ಚರ್ಚ್ ಇದೆ, ಇವತ್ತಿಗೂ ಉಡುಪಿ ಬಸ್ ಸ್ಟ್ಯಾಂಡಿನ ಪಕ್ಕದಲ್ಲಿ ಇರುವಂತಹ ಚರ್ಚಿನ ಮೇಲೆ ಬಜರಂಗ ದಳದವರು ಅಟ್ಯಾಕ್ ಮಾಡ್ತಾರೆ. ಪದೇ ಪದೇ ಚರ್ಚ್ ದಾಳಿಯನ್ನ ಕರಾವಳಿ ಮಂಗಳೂರು ಭಾಗದಲ್ಲಿ ಮಾಡ್ತಾರೆ. ಕ್ರೈಸ್ತರಿಗೆ ಅಷ್ಟೆಲ್ಲ ಸಮಸ್ಯೆಯನ್ನ ಮಾಡ್ತಾರೆ, ಇವತ್ತು ಮುಸಲ್ಮಾನರನ್ನ ಗುರಿ ಮಾಡಿದ್ದಾರೆ. ನನ್ನ ಕ್ರೈಸ್ತ ಬಾಂಧವರೇ, ನಾಳೆ ನೀವು ಕೂಡ ಅವರ ಗುರಿಗೆ ತಾಗಬಹುದು. ಅದಕ್ಕಿಂತ ಮುಂಚೆ ನೀವು ಎಚ್ಚರಗೊಳ್ಳಬೇಕು. ನಮ್ಮೊಟ್ಟಿಗೆ ಇಲ್ಲಿ ನಮ್ಮ ಈ ಹೆಣ್ಣು ಮಕ್ಕಳ ಹೋರಾಟದೊಟ್ಟಿಗೆ ನೀವು ಕೂಡ ಸೇರ್ಬೇಕು. ನನ್ನ ಹಿಂದೂ ಸಹೋದರರು ಅಂದುಕೊಂಡಿರ್ಬಹುದು ನಮ್ಮನ್ನ ಯಾರನ್ನು ಗುರಿ ಮಾಡೋದಿಲ್ಲ ಅಂತ. ನನ್ನ ದಲಿತ ಸ್ನೇಹಿತರೆ, ಒಮ್ಮೆ ನೆನಪಿಸಿಕೊಳ್ಳಿ, ನಿಮ್ಮ ಒಬ್ಬ ಹುಡುಗ ಕೇವಲ ಕುದುರೆಯ ಮೇಲೆ ಸವಾರಿಯನ್ನ ಮಾಡ್ದ ಅಂತ ಹೇಳಿ ದಲಿತರ ಹುಡುಗರನ್ನ ಕೊಂಡವರು ಆರ್ಎಸ್ಎಸ್ನವರು. ಒಬ್ಬ ದಲಿತನಿಗೆ ಮನೆಯೊಳಗಡೆ ಇವರು ಸೇರಿಸ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ನನ್ನ ಬರಚಿಗ ಸ್ನೇಹಿತರನ್ನ, ನನ್ನ ಬಿಲ್ಲವರನ್ನ ಆರ್ಎಸ್ಎಸ್ನ ಕೋಮು ಪಿತೂರಿಗಳಲ್ಲಿ ಬಲಿಯಾಗಿರುವಂತ ಜೈಲಿಗೆ ಹೋಗಿರುವಂತವರ ಲಿಸ್ಟ್ ಅನ್ನ ನನ್ನ ಹಿಂದೂ ಸಹೋದರರು ಒಮ್ಮೆ ತೆರೆದು ನೋಡಿ. ಅಲ್ಲಿ ಇರೋದು ನಾಯಕರ ಹುಡುಗರ ಹೆಸರು, ಗೌಡರ ಹುಡುಗರ ಹೆಸರು, ಒಕ್ಕಲಿಗರ ಹುಡುಗರ ಹೆಸರು, ಬಣಜಿಗರ ಹುಡುಗರ ಹೆಸರು, SC ST ಗಳ ಹುಡುಗರ ಹೆಸರು. ಅಲ್ಲಿ ಯಾವನೇ ಒಬ್ಬ ಬ್ರಾಹ್ಮಣನ ಹೆಸರಿಲ್ಲ. ಆದ್ರೆ ಬಲಿಯಾಗೋದು ಮಾತ್ರ ನನ್ನ ಹಿಂದುಳಿದ ಹಿಂದೂ ಸಹೋದರರು. ಎಲ್ಲ ಮೇಲ್ ಹುದ್ದೆಗಳನ್ನ ಪಡೆಯೋದು 103 ಜನ MPಗಳು ಮಾತ್ರ ಇರೋದು ಬ್ರಾಹ್ಮಣರು. ಅವರ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಅಂದ್ರೆ ಕೇವಲ 2% ಬ್ರಾಹ್ಮಣರು ಮಾತ್ರ ಅನ್ನೋದನ್ನ ನನ್ನ ಹಿಂದೂ ಸಹೋದರರು ಅರ್ಥ ಮಾಡ್ಕೊಳ್ಬೇಕು, ನಮ್ಮೊಟ್ಟಿಗೆ ಬಂದು ಕೂರ್ಬೇಕು. ಹಿಟ್ಲರ್ ಮತ್ತೆ ಮೋದಿಗೆ ಸಾಮ್ಯತೆ ಇದೆ. ಏನ್ ಸಾಮ್ಯತೆ ಗೊತ್ತಾ? ಅವರು ಕೂಡ ಚಡ್ಡಿ ಹಾಕೋತಿದ್ದ, ಇವರು ಚಡ್ಡಿ ಹಾಕೋತಿದ್ದಾರೆ. ಅವರು ಕೂಡ ಲಾಠಿ ಹಿಡಿತಿದ್ದ, ಇವರು ಕೂಡ ಲಾಠಿ ಹಿಡಿತಿದ್ದಾರೆ. ಹಿಟ್ಲರ್ನ ಆಡಳಿತ ಹೇಗಿತ್ತು ಗೊತ್ತಾ ಸ್ನೇಹಿತರೆ? ಹಿಟ್ಲರ್ ಮೊದಲು ಬಡವರನ್ನ ಗುರಿ ಮಾಡ್ದ. ಏನಂತ? ನನ್ನ ದೇಶ ಸುಭಿಕ್ಷವಾಗಿರ್ಬೇಕು, ಬಡವರನ್ನೆಲ್ಲ ಕೊಂದು ಸಾಯಿಸ್ತೀನಿ ಅಂತ. ಇವಂದೇ ತರಹ ಡಿಟೆನ್ಷನ್ ಸೆಂಟರ್ಗಳನ್ನ, ಗ್ಯಾಸ್ ಚೇಂಬರ್ಗಳನ್ನ ಕೊಟ್ಟ, ಇಡೀ ಬಡವರನ್ನ ಸಾಯಿಸ್ತ. ಅದಾದ ನಂತರ ಏನಂತ? ಕಾರ್ಮಿಕರನ್ನೆಲ್ಲ ಸಾಯಿಸ್ತ. ಕಾರ್ಮಿಕರು, ಕೂಲಿ ಕೆಲಸ ಮಾಡೋರು ಇರ್ತಾರಲ್ಲ, ಅವ್ರನ್ನೆಲ್ಲ ಕರ್ಕೊಂಡು ಹೋದ, ಗ್ಯಾಸ್ ಚೇಂಬರ್ ಅಲ್ಲಿ ತುಂಬಿದ, ಅವರನ್ನೆಲ್ಲ ಸಾಯಿಸ್ತ. ಅದಾದ ನಂತರ ಸಮಾಜವಾದಿಗಳಿದ್ರಲ್ಲ, ಏ ಯಾಕಪ್ಪ ಹಿಂಗ್ ಮಾಡ್ತಿ ಅಂತ ಕೇಳಿದ್ರಲ್ಲ, ಇವಾಗ ನಾವು ಕೇಳ್ತಿದೀವಲ್ಲ, ನಮ್ಮಂತವ್ರನ್ನೆಲ್ಲ ಕರ್ಕೊಂಡು ಹೋದ, ನಮ್ಮಂತವ್ರನ್ನೆಲ್ಲ ಸಾಯಿಸ್ತ. ಅದಾದ್ಮೇಲೆ ಅವ್ರ
ಹೇಗೆ ಅಂತ ಅಂದ್ರೆ ಆ ಆರ್ಯರ ಸಮುದಾಯತೆ ಒಂದಷ್ಟು ಜನ ಉಳ್ಕೊಂಡಿದ್ರು. ಈಗ 100 ಮನೆ ಇದೆ ಅಂದ್ರೆ 100 ಮನೆಯಲ್ಲಿ ಒಬ್ಬರ ಮನೆಯಲ್ಲಾದ್ರೂ ಕುಂಟ ಕುರುಡ ಮಗು ಹುಟ್ಟಿರೋದಿಲ್ವಾ? ಇರ್ತಾರೆ. ಅವರಿಗೇನಂದ ಅಂತ ಅಂದ್ರೆ ಹಿಟ್ಲರ್ ಅಂಗವೈಕಲ್ಯ ಮಕ್ಕಳನ್ನ ಗ್ಯಾಸ್ ಚೇಂಬರ್ ನ ಒಳಗೆ ತೆಗೆದುಕೊಂಡು ಹೋಗಿ ಸಾಯಿಸ್ತ. ಅಷ್ಟೊಂದು ನಿಷ್ಕರುಣಿಯಾಗಿದ್ದ ಹಿಟ್ಲರ್. ನನ್ನ ಹಿಂದೂ ಸಹೋದರರು ಅರ್ಥ ಮಾಡ್ಕೊಳ್ಬೇಕು, ಮೊದಲು ಮುಸಲ್ಮಾನರನ್ನ ಗುರಿ ಮಾಡ್ತಾರೆ, ಅದಾದ ನಂತರ ದಲಿತರನ್ನ ಗುರಿ ಮಾಡ್ತಾರೆ, ಅದಾದ ನಂತರ ಬಿಲ್ಲವರನ್ನ ಒಕ್ಕಲಿಗರನ್ನ ಗೌಡರನ್ನ ಲಿಂಗಾಯತರನ್ನ ಎಲ್ಲರನ್ನ ಗುರಿ ಮಾಡಿ ಒಬ್ಬೊಬ್ಬರನ್ನಾಗಿ ಅವರ ಮನುಸ್ಮೃತಿಯ ಪ್ರಕಾರ ತಲೆಯಿಂದ ಹುಟ್ಟಿದವರು ಮಾತ್ರ ದೇಶದಲ್ಲಿ ಬದುಕಬೇಕು ಅನ್ನೋ ಕಾನೂನನ್ನ ತರ್ತಾರೆ. ಕಾನೂನು ಬರುವುದಕ್ಕೋಸ್ಕರ ನೀವು ಕಾಯ್ಬೇಡಿ. ನಾವು ನಮ್ಮ ನಮ್ಮದೇ ಸಮುದಾಯದ ಮಂದಿರಗಳನ್ನ ಮಸೀದಿಗಳನ್ನ ಕಟ್ಕೊಂಡಿದ್ದೀವಿ ಅಂತ ಅಂದ್ರೆ ಅದು ಬಾಬಾ ಸಾಹೇಬ್ ಕೊಟ್ಟಿರುವಂತಹ ಸಂವಿಧಾನದ ಕೊಡುಗೆ. ನಾವು ನಮಾಜ್ ಓದ್ತೇವೆ, ನಮ್ಮ ಹಿಂದೂ ಸಹೋದರರು ಪೂಜೆ ಮಾಡ್ತಾರೆ, ದಲಿತರಿಗೂ ಕೂಡ ದೇವಸ್ಥಾನ ಉಳ್ಳಂತಹ ಹಕ್ಕನ್ನ ಕೊಟ್ಟಿರುವಂತದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ಸಂವಿಧಾನವನ್ನ ಕಿತ್ತು ಎಸೆದ್ರೆ ಮನುಸ್ಮೃತಿಯನ್ನ ತಂದ್ರೆ ಅವರು ಶೂದ್ರರಾಗಿರುವಂತಹ ನಾವೆಲ್ಲರೂ ಅವರ ಬೂಟಗಳನ್ನ ನೆಕ್ಕಬೇಕಾದಂತಹ ಪರಿಸ್ಥಿತಿಗೆ ನಾವೆಲ್ಲರೂ ಹೋಗ್ಬೇಕಾಗುತ್ತೆ. ಜಸ್ಟಿಸ್ ಸಾಚಾರ್ ಅನ್ನುವಂತ ವರದಿ ಬಂತು ತಾಯಂದ್ರೆ, ಜಸ್ಟಿಸ್ ಸಾಚಾರ್ ರಿಪೋರ್ಟ್ ಅಂತ ಒಂದು ರಿಪೋರ್ಟ್ ತಯಾರಾಯ್ತು. ಅದರಲ್ಲಿ ಭಾರತೀಯ ಮುಸಲ್ಮಾನರು ಪರಿಸ್ಥಿತಿ ದಲಿತರಿಗಿಂತ ಹೀನಾಯವಾಗಿದೆ ಅಂತ ಹೇಳಲಾಯ್ತು. ನಾವು ಶೈಕ್ಷಣಿಕವಾಗಿ ಅಂದ್ರೆ ನಮ್ಮ ಎಜುಕೇಶನ್ ದಲಿತರಿಗಿಂತ ಕಡಿಮೆ ಇದೆ ಅಂತ ಹೇಳಿದ್ರು. ನಾವು ರಾಜಕೀಯವಾಗಿ ತುಂಬಾ ಕಡಿಮೆ ಸ್ಥಿತಿಯಲ್ಲಿ ಇದ್ದೀವಿ ಅಂತ ಹೇಳಲಾಯ್ತು. ಮೆಜಾರಿಟಿ ನೋಡಿ, ಪ್ರತಿ ಊರಲ್ಲೂ ಸ್ಲಮ್ಗಳಲ್ಲಿ ಅತಿ ಹೆಚ್ಚಾಗಿ ಬದುಕ್ತಾ ಇರೋ ಬಡವರು ಯಾರು? ನಮ್ಮ ಸಮುದಾಯದವರು. ಇವೆಲ್ಲವೂ ಕೂಡ ಬಂದಾಗ ನಾವು ಧ್ವನಿ ಎತ್ತಲಿಲ್ಲ. GST ಬಂತು, ಯಾರು ಹೆಚ್ಚು ಬಿಟ್ಟಿದ್ದು? ಯಾರು ಸಣ್ಣ ಪುಟ್ಟ ವ್ಯಾಪಾರ ಮಾಡೋರು ಯಾರು? ನಾವುಗಳು, ನಮ್ಮ ಸಮುದಾಯದವರು. ನಾವೇನಂದ್ವಿ, ಚಾರ್ ಅದ್ಮ್ಯಾಂಕೇ ಸರ್ಕ ಹೋತಲೇ ಹಮ್ನಾಜ್ ಕ್ಯಾ ಸ್ಪೆಷಲ್ ಏ ಅಂತಂದ್ವಿ. ಹೌದಲ್ವಾ? GDP ಇಷ್ಟು ಕೆಳಗಡೆ ಬಿದ್ದಿರೋದಕ್ಕೆ ಕಾರಣ ಏನ್ ಗೊತ್ತಾ? ನಾವೆಲ್ಲ ಹೀಗ್ ಹೋಗಿ ಅವತ್ತು GST ರೈಸ್ ಆದಾಗ ಹೋರಾಟ ಮಾಡ್ಲಿಲ್ಲ. ಡಿಮಾನಿಟೈಸೇಷನ್ ಆದಾಗ ಅತಿ ಹೆಚ್ಚು ಸಂಕಷ್ಟವನ್ನ ಅನುಭವಿಸಿದ್ಯಾರು? ಬಡವರಾದ ನಾವುಗಳು, ದಲಿತರಾದ ನಾವುಗಳು, ಹಿಂದುಳಿದ ವರ್ಗದವರಾದ ನಾವುಗಳು. ಮೋದಿ, ಮಲ್ಯ, ಯಡಿಯೂರಪ್ಪ ಇವ್ರು ಯಾರಾದ್ರೂ ಹೋಗಿ ಬ್ಯಾಂಕಿನ ಮುಂದೆ ಕ್ಯೂ ನಿಂತಿರೋದನ್ನ ನೀವು ನೋಡಿದ್ರ? ಅವತ್ತು ನಾವು ಬೀದಿಗೆ ಬಂದು ಹೀಗೆ ಹೋರಾಟವನ್ನ ಮಾಡ್ಬೇಕಿತ್ತು. ನಮ್ಮ ಪರಿಸ್ಥಿತಿ ಹೆಂಗೆ ಗೊತ್ತಾ? ನನಗ್ ಕೆಟ್ಟದಾಗತ್ತಾ? ಪರವಾಗಿಲ್ಲ, ನನ್ ಜೊತೆಗೆ ಇನ್ನೂ 4 ಜನಕ್ಕೆ ಕೆಟ್ಟದಾಗತ್ತಲ್ಲ. ಹಮ್ನ ಹೋಯ್ಸಕ್ಕೆ 4 ಜನಕ್ಕೂ ಹೋಯ್ಸ ಹಮ್ನ ಹೋತಾಯಿಸೋ ಅಂತ ನಾವು ಅನ್ಕೊಂಡ್ವಲ್ಲ. ಅದು ಇದುವರೆಗೆ ನಾವು ಮಾಡಿಕೊಂಡು ಬಂದಿರುವಂತಹ, ನಮ್ಮ ಹಿರಿಯರು ಮಾಡಿಕೊಂಡು ಬಂದಿರುವಂತಹ ತಪ್ಪು. ಈಗ ನಮ್ಮಂತಹ ಮಕ್ಕಳು, ಈ ಮಕ್ಕಳು ಮಮ್ಮಿ ಕೈಗೂ ಮುಂಚೆ ಹಂಬುಲಾಲೆಗ ಬಿಠಾಯಿಸೋ ಅಂತ ಪ್ರಶ್ನೆ ಕೇಳ್ತಾರೆ. ಈಗ ನಾವು ಹೋರಾಟ ಮಾಡಿ ಈ ದೇಶವನ್ನ ಸೌಹಾರ್ದ ರಾಷ್ಟ್ರವನ್ನಾಗಿ ಮಾಡಿಕೊಳ್ಳಲಿಲ್ಲ ಅಂತ ಅಂದ್ರೆ ನಮ್ಮ ಖಬರ್ಗಳ ಎದುರು ಬಂದು ಇದುವರೆಗೆ ದರೂದ್ ಓದ್ತಿದ್ರಲ್ಲ, ಆ ದರೂದ್ ಓದೋದಿಲ್ಲ, ಈ ಮಕ್ಕಳು ಬಂದು ಉಗಿದು ಹೋಗ್ತಾರೆ. ನಾವು ನೆನಪಿಟ್ಕೊಳ್ಬೇಕು, ಯಾಕಂದ್ರೆ ಸಂವಿಧಾನವನ್ನ ತೆಗೆದು ಇವರ ಮನುಸ್ಮೃತಿಯನ್ನ ತಂದ್ರೆ ಶೂದ್ರರ, ಅವರು ಶೂದ್ರ ಪಂಗಡಕ್ಕೆ ಸೇರಿಸುವಂತಹ ನಮ್ಮ ನಿಮ್ಮೆಲ್ಲರ ಮಕ್ಕಳು ಚಿಕನ್ ಪೀಸ್ ನೈತ ಖಾನಾಚ್ ನೈ ಖಾತೆ, ಗೋಶ್ ನೈತ ಅವ್ರ ಬಚ್ಚ ಖಾನಾಚ್ ನೈ ಖಾತೆ ಅಂತ ಮಕ್ಕಳು ಅವ್ರ ಮನೆ ಟಾಯ್ಲೆಟ್ ಗಳನ್ನ ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಡು ಕೂತ್ಕೊಂಡಾಗ ನಮ್ಮ ಮಕ್ಕಳು ನಮ್ಮ ಮುಖಕ್ಕೆ ಉಗಿದೆ ಹಾಗೆ ಬಿಡ್ತಾರ? ಹಾಗೆ ನಮ್ಮ ಮಕ್ಕಳು ಉಗಿಯಬಾರದು. ನಮ್ಮ ಮಕ್ಕಳಿಗೂ ಸರ್ವ ಸ್ವಾತಂತ್ರ್ಯವಾದ ಜೀವನ ಬೇಕು. ನಮ್ಮ ಮಕ್ಕಳಿಗೂ ಒಂದು ಮಟ್ಟದ ಸುಸೂತ್ರವಾದಂತಹ ಸ್ವತಂತ್ರವಾದ ಜೀವನ ಬೇಕು ಅಂತ ಅಂದ್ರೆ ನಾವೆಲ್ಲರೂ ಹೋರಾಡಲೇಬೇಕು. ಎಲ್ಲಾ ತಾಯಂದಿರು ಬೀದಿಗಿಳಿಯಲೇಬೇಕಾದಂತಹ ಅನಿವಾರ್ಯತೆ ಇದೆ. ಆತ್ಮೀಯರೇ, ನಮ್ಮ ಚೌಕಿದಾರ್ ಹೇಳ್ತಾರೆ, ಮೇ ಚೌಕಿದಾರ್ ಹೂ 18 ಗಂಟೆ ದೇಶ್ ಕಿ ರಕ್ಷಣಾ ಕರೂಂಗ. ಏನ್ ಹೇಳ್ತಾರೆ? 18 ಗಂಟೆ ದೇಶದ ರಕ್ಷಣೆ ಮಾಡ್ತೀನಿ ಅಂತ. ಆದ್ರೆ ನನಗೊಂದ್ ಅರ್ಥ ಆಗ್ತಿಲ್ಲ, ಚೋರ್ ಚೌಕಿದಾರ್ ಇದಾನಲ್ಲ
ಕೂತ್ಕೊಂಡಿದ್ರಾ? ಅಸಹಕಾರ ಚಳುವಳಿಯನ್ನ ಮಾಡಬೇಕು.
नहीं देंगे हम डिटेल्स नहीं देंगे एनपीआर एनआरसी ओके सीएए याक बंतु असम ಹತ್ತೊಂಬತ್ತು ಲಕ್ಷ ಜನ ಎನ್ಪಿಆರ್ ಮಾಡಿದಾಗ ಎನ್ಆರ್ಸಿ ಮಾಡಿದಾಗ ಎನ್ಆರ್ಸಿ ಅಂಡರ್ ಅಲ್ಲಿ ಹೊರಗುಳ್ಕೊಂಡ್ರು ಯೂರಿನ್ ಪ್ಲಾನ್ ಮಾಡಿದ್ರು ಏ ಇಡೀ ಮುಸಲ್ಮಾನ್ರೆ ಸಿಕ್ಬಿಡ್ತಾರೆ ನಮಗೊಂದು ಒಳ್ಳೆ ಅಜೆಂಡಾ ಆಗುತ್ತೆ ನೋಡಿ ಮುಸಲ್ಮಾನ್ರನ್ನೆಲ್ಲ ಡಿಟೆನ್ಷನ್ ಸೆಂಟರ್ ಅಲ್ಲಿ ಹಾಕಿದೀವಿ ಹಿಂದೂ ರಾಷ್ಟ್ರ ಮಾಡ್ತೀವಿ ಓಟ್ ಕೊಡಿ ಅಂತ ಕೇಳೋದಕ್ಕೆ ಒಂದು ಅಜೆಂಡಾವನ್ನ ಇಟ್ಕೊಂಡಿದ್ರು ಆದ್ರೆ ಅಸ್ಸಾಂ ಅಲ್ಲಿ ಏನಾಯ್ತು ಉಲ್ಟಾ ಹೊಡಿತು ಅಲ್ಲಿ 12 ಲಕ್ಷ ಜನ ನಮ್ಮ ಹಿಂದೂ ಸಹೋದರರಿದ್ದಾರೆ ನಮ್ಮ ಹೋರಾಟ ಕೇವಲ ಎನ್ಆರ್ಸಿ ಎನ್ಪಿಆರ್ ಸಿಎಎ ರದ್ದು ಮಾಡೋದಕ್ಕಷ್ಟೇ ಅಲ್ಲ ಅಲ್ಲಿ ಹಿಂದೂಗಳು ಕೂಡ ನಮ್ಮ ಸಹೋದರರು ಅವರನ್ನ ಅಲ್ಲಿಂದ ಬಿಡುಗಡೆ ಮಾಡಿ ಅನ್ನೋದಕ್ಕೂ ನಮ್ಮ ಹೋರಾಟ ನಾವಿಲ್ಲಿ ಕೂತಿರೋದು ಅವರನ್ನ ಬಿಡುಗಡೆ ಮಾಡಿ ಅಂತ ಹೇಳೋದಕ್ಕೂ ಕೂಡ ಏನ್ ಮಾಡಿದ್ರು 12 ಲಕ್ಷ ಜನ ಇದಾರಲ್ವಾ ಅಲ್ಲಿನೇ ಬಿಜೆಪಿಯ ಎಂಎಲ್ಎಗಳು ಏನಂದ್ರು ಈ ಎನ್ಪಿಆರ್ ಎನ್ಆರ್ಸಿ ಸಿಎಎ ನ ವಿರೋಧ ಮಾಡ್ತೀವಿ ಅಂದ್ರು ಆಗ ಶುರುವಾಯ್ತು ನೋಡಿ ಮೋದಿ ಗುಶಾಗು ಪುಕ ಪುಕ ಹೊಸಾದನ್ ತಂದ್ರು ಸಿಎಎ ಅಂತ ಅದ್ರೊಳಗಡೆ ನೋಕಿದ್ರು ಸಿಎಎ ಮೂಲಕ ಏನ್ ಹೇಳಿದ್ರು ಜೋ ಎನ್ಪಿಆರ್ ಅವ್ರ ಎನ್ಆರ್ಸಿ ಮೇ ಮುಸಲ್ಮಾನೋ ಕೆ ಅಲಾವಾ ಹಿಂದೂ ಕ್ರೈಸ್ಟ್ ಜೈನ್ ಸಿಖ್ ಬಹುತ್ ಲೋಕ್ ಆಯೆಂಗೆ ನಾ ಉನ್ಕೋ ಹಮ್ ಸಿಎಎ ಸೆ ಅಂದರ್ ಲೇ ಲೇಂಗೆ ಅಂತ ಅಂದ್ರು ಆಯ್ತು ನಿಮ್ ಮಾತನ್ ಒಪ್ಕೊಳ್ಳೋಣ 70 ವರ್ಷ ಇಲ್ಲೇ ಇದ್ದು ನಾವ್ ಇಂಡಿಯನ್ ಅಂತ ಪ್ರೂವ್ ಮಾಡಕ್ ಆಗಿಲ್ಲ ಅಂತ ಅಂದ್ಮೇಲೆ ಎನ್ಆರ್ಸಿ ಎನ್ಪಿಆರ್ ಅಲ್ಲಿ ಬಾಂಗ್ಲಾದವರು ನಾವು ಅಫ್ಘಾನಿಸ್ತಾನದವರು ನಾವು ಪಾಕಿಸ್ತಾನದವರು ಅಂತ ಹೇಳಿ ಆ ಮೂರು ದೇಶದವ್ರು ಸುಮ್ ಸುಮ್ನೆ ಇವ್ರ ಪೇಪರ್ ಬರ್ಕೊಟ್ಬಿಡ್ತಾರ ಅವ್ರಿಗೇನ್ ಹುಚ್ಚಿಡ್ದಿದ್ಯಾ ಸೊ ಇವರ ಪ್ಲಾನ್ ಏನು ಅಂತ ಅಂದ್ರೆ ಸಿಎಎ ಮೂಲಕ ಅವ್ರು ಯಾರನ್ನು ಕರ್ಕೊಂಡ್ ಬರೋದಕ್ಕೆ ಸಾಧ್ಯ ಇಲ್ಲ ಪಾಕಿಸ್ತಾನದವರು ಅಫ್ಘಾನಿಸ್ತಾನದವರು ಮತ್ತೆ ಬಾಂಗ್ಲಾದೇಶದಲ್ಲಿ ಯಾರು ಧಾರ್ಮಿಕ ಅಲ್ಪಸಂಖ್ಯಾತರಂತ ಲೆಟರ್ ಹಿಡ್ಕೊಂಡಿರ್ತಾರೋ ಇವಾಗ ಅಲ್ಲಿರೋರು ಅವರು ಮಾತ್ರ ಸಿಎಎ ಮೂಲಕ ಒಳಗೆ ಬರಬಹುದೇ ಹೊರತು ಇಲ್ಲಿಂದ ಹೊರಗುಳಿತಾರಲ್ಲ ಎನ್ಆರ್ಸಿ ಇಂದ ಆ ಯಾವ ಹಿಂದೂಗಳು ಕೂಡ ಸಿಎಎ ಮೂಲಕ ಒಳಗೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಕಾನೂನಿನ ಪ್ರಕಾರ ಇವ್ರು ಏನ್ ಮಾಡ್ತಿದಾರೆ ಹಾಗಾದ್ರೆ ಮುಸಲ್ಮಾನರಿಗೆ ಮುಂದಿನಿಂದ ಚೂರಿಯನ್ನ ಹಾಕಿದ್ರೆ ನಮ್ಮ ಹಿಂದೂ ಬಾಂಧವರಿಗೆ ಹಿಂದಿನಿಂದ ಚೂರಿ ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ ಹಿಂದೂಗಳನ್ನ ಕರೆದುಕೊಳ್ತೀವಿ ಅಂತ ಹೇಳ್ತಿದ್ದಾರೆ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ದಯವಿಟ್ಟು ಇದನ್ನ ಜ್ಞಾನಯುತವಾಗಿ ಕೇಳಿಸ್ಕೊಳ್ಳಿ ಯಾಕಂದ್ರೆ ನೀವಿಲ್ಲಿ ಪ್ರತಿಭಟನೆಯನ್ನ ಮುಗಿಸಿ ಹೋದ ನಂತರ ನಿಮ್ಮ ಕಾಲೇಜ್ಗಳಲ್ಲಿ ನಿಮ್ಮ ಸ್ಕೂಲ್ಗಳಲ್ಲಿ ನಿಮ್ಮ ಕೇಳ್ತಾರೆ ಏ ನಾವ್ ಇಷ್ಟು ಜನಸಂಖ್ಯೆ ಇದೀವಿ ಬೇರೆ ದೇಶದವ್ರು ಬಂದ್ಬಿಟ್ರೆ ಏನ್ ತೊಂದ್ರೆ ನಿಮ್ಗೆ ನೀವ್ಯಾಕೆ ಹೋರಾಟ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ ಹೌದಲ್ವಾ ಹೌದಲ್ವಾ ಟಿಬೆಟ್ರಿಯನ್ ಕರ್ಕೊಂಡಿದ್ದೀರಾ ಟಿಬೆಟಿಯನ್ರು ಬಂದಾಗ ನಿಮ್ಗೆ ಏನೋ ಸಮಸ್ಯೆ ಇರಲ್ಲ ಹಿಂದೂಗಳು ಬರ್ತಿದಾರಲ್ಲ ಅದಕ್ಕಲ್ವಾ ನಿಮಗ್ ಸಮಸ್ಯೆ ಅಂತ ಬುರ್ಕ ಹಾಕಿರೋ ಹೆಣ್ಮಕ್ಳನ್ನ ಕೇಳ್ತಾರೆ ಹೌದಲ್ವಾ ಆದ್ರೆ ಸಿಎಎ ನ ನಿಜಾಂಶ ಏನು ಅಂತ ಅಂದ್ರೆ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅದಕ್ಕಿಂತ ಮುಂಚೆ ಸಿಟಿಸನ್ಶಿಪ್ ಆಕ್ಟ್ ಅಂತ ಹೇಳಿ 1955ರಲ್ಲೇ ಒಂದು ಆಕ್ಟ್ ಬಂದಿತ್ತು ಒಂದು ಕಾನೂನು ಬಂದಿತ್ತು ಆ ಕಾನೂನಿನ ಪ್ರಕಾರ ಧಾರ್ಮಿಕ ಹಲ್ಲೆಗೊಳಗಾದಂಥವ್ರು ಅಥವಾ ಯಾರು ಬೇಕಾದ್ರೂ ದೇಶದೊಳಗಡೆ ಬರಬಹುದಿತ್ತು ಅಂದ್ರೆ ಪಾಕಿಸ್ತಾನದವರು ಅಫ್ಘಾನಿಸ್ತಾನದವರು ಅಮೆರಿಕಾದವರು ಚೈನಾದವರು ಯಾರು ನಮ್ಮ ದೇಶಕ್ಕೆ ಬರ್ತೀವಿ ಅಂತ ಹೇಳಿದ್ರು ನೀನ್ 11 ವರ್ಷ ಇಲ್ಲಿರಪ್ಪ ಅದ್ರ ಜೊತೆಗೆ 1 ವರ್ಷ ಇರಪ್ಪ ಡಾಕ್ಯುಮೆಂಟೇಶನ್ ಪೀರಿಯಡ್ 12 ವರ್ಷ ನೀನು ಇಲ್ಲಿ ಇದ್ರೆ ನಿನಗೆ ಇಂಡಿಯನ್ ಸಿಟಿಸನ್ಶಿಪ್ ಅನ್ನ ನೀಡಲಾಗ್ತಿತ್ತು ಯಾವ ಬಣ್ಣ ನೀನ್ ಕಪ್ಪಗಿದ್ಯಾ ಬೆಳ್ಳಗಿದ್ಯಾ ನೀನ್ ಅಫ್ಘಾನಿಸ್ತಾನದಿಂದ ಬಂದವನ ಪಾಕಿಸ್ತಾನದಿಂದ ಬಂದವನ ನೀನ್ ಹಿಂದೂನ ಮುಸ್ಲಿಮ ಕ್ರೈಸ್ತಾನ ಇದ್ಯಾವುದನ್ನು ಲೆಕ್ಕಕ್ಕೆ ತೆಗೆದುಕೊಳ್ತಾ ಇರ್ಲಿಲ್ಲ ಯಾಕೆ ಅಂತ ಅಂದ್ರೆ ಈಗ ನಾನು ಸ್ಟೇಜ್ ಮೇಲೆ ನಿಂತು ಮಾತಾಡ್ತಾ ಇದ್ದೀನಿ ನನಗೆ ಎರಡು ಒಟ್ಟಿದ್ಯಾ ನೀವು ಕೆಳಗಡೆ ಕೂತಿದ್ದೀರಾ ಅಂತ ನಿಮ್ಗೇನಾದ್ರೂ ಒಂದೇ ಒಟ್ಟಿದ್ಯಾ ಈಗ ಹಿಂದೂಗಳಿಗೇನಾದ್ರೂ ಎರಡು ಒಟ್ಟಿದ್ಯಾ ನಿಮ್ಗೇನಾದ್ರೂ ಒಂದೋಟಿದ್ಯಾ ಇಲ್ಲ ನಿಮ್ಗೇನಾದ್ರೂ ಎರಡು ಒಟ್ಟಿದ್ದು ಅವ್ರಿಗೇನಾದ್ರೂ ಒಂದೋಟಿದ್ಯಾ ಇಲ್ಲ ಇದು ಏನ್ ಹೇಳುತ್ತೆ ಅಂದ್ರೆ ಭಾರತ ದೇಶದಲ್ಲಿ ಇರುವಂತ ಎಲ್ಲಾ ಪ್ರಜೆಗಳು ನೀನು ಕಪ್ಪಗಿರು ಬೆಳ್ಳಗಿರು ನೀನ್ ಮುಸ್ಲಿಂ ಆಗಿರು ಹಿಂದೂ ಆಗಿರು ನೀನು ಶಿವಮೊಗ್ಗದಲ್ಲಿ ಹುಟ್ಟಿರು ಅಥವಾ ಮೈಸೂರಲ್ಲಿ ಹುಟ್ಟಿರು ನಿನ್
ಸಂವಿಧಾನದ ಮೂಲ ಆಶಯ ಇದೆ. ಈ ಸಂವಿಧಾನದಲ್ಲಿ ಜಾತ್ಯಾತೀತವಾಗಿ ನಾವೆಲ್ಲರೂ ಕೂಡ ಒಂದೇ. ನಾವು ಸಿಎಎನ ಯಾಕೆ ವಿರೋಧಿಸ್ತಾ ಇದ್ದೀವಿ ಅಂತ ಅಂದ್ರೆ, ಎಲ್ಲರನ್ನು ಕರೆದುಕೊಳ್ಳಬೇಕು ಅಂತ ಹೇಳಿ ನನ್ನ ಸಂವಿಧಾನ ಹೇಳುತ್ತೆ ಅಂದ್ಮೇಲೆ ನೀವು ಮುಸಲ್ಮಾನರನ್ನ ಮಾತ್ರ ಯಾಕೆ ಹೊರಗಿಟ್ಟಿದ್ದೀರಿ ಅನ್ನೋದು ನಮ್ಮ ಮೊದಲನೇ ಪ್ರಶ್ನೆ. ನೀವು ಮುಸಲ್ಮಾನರನ್ನ ಯಾಕೆ ಹೊರಗಿಟ್ಟಿದ್ದೀರಿ ಅನ್ನೋದು. ಎರಡನೇ ಪ್ರಶ್ನೆ, ಇದು ನಮ್ಮ ಸಂವಿಧಾನಕ್ಕೆ ವಿರೋಧವಾದದ್ದು. ಈ ಎರಡೂ ಪ್ರಶ್ನೆಗಳ ಕಾರಣದಿಂದಾಗಿ ನಾವು ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನ ವಿರೋಧಿಸ್ತಾ ಇದ್ದೇವೆ. ಇವತ್ತು ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ ಒಂದು ಸಮುದಾಯವನ್ನ ಹೊರಗಡೆ ಇಟ್ಟಿದ್ದೀರಾ, ನಾಳೆ ಬರುವಂತಹ ಎಲ್ಲಾ ಕಾನೂನುಗಳಿಂದಲೂ ಇವರು ಹೊರಗೆ ಇಡೋದಿಲ್ಲ ಅಂತ ಏನ್ ಗ್ಯಾರಂಟಿ? ನಾಳೆ ಹಿಂದೂ ಸಮುದಾಯದವ್ರಿಗೆ 10 ಕೆಜಿ ಅಕ್ಕಿ ಕೊಡ್ತೀವಿ, ಬ್ರಾಹ್ಮಣರಿಗೆ 10 ಕೆಜಿ ಅಕ್ಕಿ ಕೊಡ್ತೀವಿ, ಮುಸಲ್ಮಾನರಿಗೆ 5 ಕೆಜಿ ಅಕ್ಕಿ ಕೊಡ್ತೀವಿ ಅನ್ನೋ ಕಾನೂನು ತಂದ್ರು ನಾವ್ಯಾರು ಅಚ್ಚರಿ ಪಡಬೇಕಾಗಿಲ್ಲ. ಈ ಎನ್ಪಿಆರ್ ಎನ್ಆರ್ಸಿ ಸಿಎಎ ಬಂದು ಎನ್ಆರ್ಸಿಯ ಪ್ರಿಲಿಮಿನರಿ ಹಂತದಲ್ಲಿ ನಾವ್ ಎನ್ಆರ್ಸಿ ಇಂದ ಹೊರಗೆ ಉಳಿದ್ರೆ ನಮ್ಮೆಲ್ಲರ ವೋಟಿಂಗ್ ರೈಟ್ಸ್ ಅನ್ನ ಕಿತ್ತುಕೊಳ್ಳಲಾಗುತ್ತೆ, ನಮ್ಮೆಲ್ಲರ ವೋಟರ್ ಐಡಿ ಕಾರ್ಡ್ ಗಳನ್ನ ಕಿತ್ತುಕೊಳ್ಳಲಾಗುತ್ತೆ, ನಾವಿಲ್ಲಿ ಏನೂ ಇಲ್ದೆ ಇರೋ ತರ ಬದುಕಬೇಕಾಗತ್ತೆ. ಆ ಕಾರಣದಿಂದಾಗಿ ನಮ್ಮ ಹಕ್ಕುಗಳನ್ನ, ನಮ್ಮ ಸಂವಿಧಾನವನ್ನ ಉಳಿಸಿಕೊಳ್ಳುವುದಕ್ಕಾಗಿ ನಾವೆಲ್ಲರೂ ಇವತ್ತು ಹೋರಾಟ ಮಾಡಲೇಬೇಕಾಗಿದೆ. ಮತ್ತು ನಾವು ಈ ಮೂಲಕ ಕೇಂದ್ರ ಸರ್ಕಾರಕ್ಕೆ ಪ್ರಶ್ನೆಯನ್ನ ಮಾಡಬೇಕಾಗಿದೆ. ನೀವೇ ನಿಮ್ಮದೇ ಸರ್ಕಾರ ಸೆಪ್ಟೆಂಬರ್ 18ರಂದು, ಕಳೆದ ವರ್ಷ ಸೆಪ್ಟೆಂಬರ್ 18ರಂದು ಯುನೈಟೆಡ್ ನೇಷನ್ಸ್ ಗೆ ಒಂದು ಲೆಟರ್ ಅನ್ನ ಬರೆದಿದ್ದಾರೆ. ಇವ್ರ ಮನೆ ದೋಸೆಯಲ್ಲಿ 1000 ತೂತಿದ್ರು ಕೂಡ ಇವ್ರಿಗೆ ಪಾಕಿಸ್ತಾನ ತೂತದ ಮೇಲೆ ಚಿಂತೆ, ಪಾಕಿಸ್ತಾನದಲ್ಲಿ ಹುಯೋ ದೋಸೆ ಮೇಲೆ 1000 ತೂತಂತೆ ಅದ್ರ ಚಿಂತೆ. ಸೆಪ್ಟೆಂಬರ್ 18 ಕಳೆದ ವರ್ಷ ಇವರೊಂದು ರಿಪೋರ್ಟ್ ಅನ್ನ ಯುನೈಟೆಡ್ ನೇಷನ್ಸ್ ಅಂದ್ರೆ ವಿಶ್ವಸಂಸ್ಥೆಗೆ ಒಂದು ಲೆಟರ್ ಅನ್ನ ಕಳಿಸಿದ್ದಾರೆ. ಅದರಲ್ಲಿ ಏನು ಬರೆದಿದ್ದಾರೆ ಅಂತ ಅಂದ್ರೆ, ಪಾಕಿಸ್ತಾನದಲ್ಲಿ ಅಹಮದಿಯರು ಅನ್ನುವಂತ ಒಂದು ಸಮುದಾಯ ಇದೆ, ಆ ಅಹಮದಿಯ ಸಮುದಾಯದ ಮೇಲೆ ಧಾರ್ಮಿಕ ಹಲ್ಲೆಗಳಾಗ್ತಾ ಇದ್ದಾವೆ, ಅವರಿಗೆ ನ್ಯಾಯ ಒದಗಿಸ್ಕೊಡಿ ಅಂತ ಕೂಗಿದ್ದಾರೆ. ಮತ್ತೆ ಸಿಎ ತಂದ್ರಲ್ಲಪ್ಪ, ಅದ್ರಲ್ಲಿ ಅಹಮದಿಯರನ್ನ ನೀವ್ ಯಾಕೆ ಸೇರಿಸ್ಕೊಂಡಿಲ್ಲ ಅಷ್ಟು ಪ್ರೀತಿ ಇದ್ ಮೇಲೆ? ರೋಹಿಂಗ್ಯಾ ಮುಸಲ್ಮಾನರು, ಮಯನ್ಮಾರ್ ನಲ್ಲಿ ಇರುವಂತ ರೋಹಿಂಗ್ಯಾ ಮುಸಲ್ಮಾನರು, ಅವರನ್ನ ಯಾಕೆ ಸೇರಿಸ್ಕೊಳ್ಳಿಲ್ಲ? ಶ್ರೀಲಂಕಾದಲ್ಲಿ ತಮಿಳರಿದ್ದಾರೆ, ಯಾರು? ತಮಿಳರು. ಅವ್ರ ಮೇಲೆ ಎಷ್ಟು ಧಾರ್ಮಿಕ ಹಲ್ಲೆ ಆಗ್ತಿರತ್ತೆ ಅನ್ನೋದನ್ನ ನಾವೆಲ್ಲರೂ ಟಿವಿಲ್ ನೋಡ್ತಿರ್ತೀವಿ. ಅವರನ್ನ ಯಾಕೆ ಸೇರಿಸ್ಕೋತಿಲ್ಲ ಮಾನ್ಯ ಮೋದಿ ಮತ್ತು ಅಮಿತ್ ಶಾ ಅವರು? ಯಾಕಂದ್ರೆ ಅವರದ್ದು ಕ್ಲಿಯರ್ ಅಜೆಂಡಾ ಮುಸಲ್ಮಾನರ ಮೇಲೆ ಗೂಬೆಯನ್ನ ಕೂರಿಸಿ 2024ರ ಎಲೆಕ್ಷನ್ ಅನ್ನ ಗೆಲ್ಲಬೇಕು. ಅವ್ರಿಗಿರೋದ್ 4ಕ್ಕೇ ಮಂತ್ರ, ಒಂದು ಪಾಕಿಸ್ತಾನ, 2ನೇದು ಮುಸ್ಲಿಂ, 3ನೇದು ನೆಹರು, 4ನೇದು ರಾಮ್ ಮಂದ್ರ. ರಾಮ್ ಮಂದ್ರ ಇಶ್ಯೂ ಏನಾಯ್ತು? ನಮ್ಮ ಗ್ರಾಮನು ಒಂದೇ, ರಹೀಮಾನು ಒಂದೇ. ನಾವು ಎಲ್ಲ ಸಸ್ತ ಮಾಡಿದ್ರು ಅಲ್ಲ ಹುಬುಲ್ ಮಾಡ್ತಾನೆ ಅಂದ್ವಿ, ನಾವೆಲ್ಲ ಏನ್ ಮಾಡಿದ್ವಿ? ಭಾರತದ ಹಿಂದೂಗಳು ಮತ್ತೆ ಮುಸಲ್ಮಾನರಲ್ಲಿ ಇರುವ ಸೌಹಾರ್ದತೆಯ ಕಾರಣದಿಂದ ನಾವೆಲ್ಲ ಸುಮ್ಮನೆ ಆದ್ವಿ. ಅಲ್ಲಿ ದೇವಸ್ಥಾನ ಕಟ್ಟೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದೇವೆ. ಶೂಕ್ ಬಂದ್ರು, ಏ ಹೋಗಪ್ಪ ನಮ್ ಕುರಾನ್ ಅಲ್ಲೇ ಸರಿಯಾಗೈತ್ ಕಂಡ್ ನೀನ್ ಯಾವನ್ ಹೇಳಕ್ಕೆ ಅಂತಂದ್ವಿ. ಅದನ್ನ ಕೂಡ ಅವನ್ ಬಾಯಿ ಬಿಡದೆ ಇರೋ ಹಾಗೆ ನಾವೆಲ್ಲ ಸೇರಿ ಮಾಡಿದ್ವಿ ಅಲ್ವಾ? ಈಗ ಉಳ್ದಿರೋದೇನು? ಪಾಕಿಸ್ತಾನದಲ್ಲಿ ಪಾಕಿಸ್ತಾನದ ಬಗ್ಗೆ ಹೆಚ್ಚು ಮಾತಾಡಿದ್ರೆ ನಮ್ ಹಿಂದೂ ಸಹೋದರರ ಕ್ಯಾಕರ್ಸ್ ಮುಖ ಕುಗಿತಾರೆ ಅವ್ರಿಗೆ. ಹೋಗೋಗ ಬಿರಿಯಾನಿ ತಿನ್ಕ ಬರ್ತೀಯ, ನೀನೇ ಪಾಕಿಸ್ತಾನದ ಬಗ್ಗೆ ಮಾತಾಡ್ತೀಯ ಅಂತ. ಅದಕ್ಕೆ ಈಗ ಪಾಕಿಸ್ತಾನದ ಇಶ್ಯೂನು ಮುಗೀತು. ಮುದ್ರಾ ಯೋಜನೆ ತಂದ್ರು, ಅಟ್ಟರ್ ಫ್ಲಾಪ್ ಆಯ್ತು. ಉಜ್ವಲ ಯೋಜನೆ ಅಂತ ತಂದ್ರು, ಅಟ್ಟರ್ ಫ್ಲಾಪ್ ಆಯ್ತು. ಡಿಮಾನಿಟೈಸೇಷನ್ ಕರೂಂಗ, ಸಾರಾ ಕಾಲಾಧನ್ ಲಾವುಂಗ, ಅಗರ್ ಮೇ ಕಾಲಾಧನ್ ನಾ ಲಾವು ತೋ ಮುಜೆ ರಹನೆ ಕಿ ಜಗಹ ಪರ್ ಜಲಾ ದೋ 50 ದಿನ ಮೇ ಅಂತಂದ್ರು. ಬಂತ ಕಾಲಾಧನ್ನು? ಬಂತ ಕಾಲಾಧನ್ನು? ಎಷ್ಟ್ ಜನರ ಅಕೌಂಟ್ 15 ಲಕ್ಷ ಬಂತು ಅಕ್ಕ? ಬಂತು ಹಣ ಕೈ ಎತ್ತಿ? ಬರ್ಲಿಲ್ಲ. ಕರೋಡ್ ರೋಜ್ಗಾರ್ ತುಂಗ ಅಂತಂದ್ರು. ಎಷ್ಟ್ ವರ್ಷ ಆಯ್ತು? 6.5 ವರ್ಷ ಆಯ್ತು. 6.5 × 2 13 ಕೋಟಿ ಉದ್ಯೋಗ ಸಿಗ್ಬೇಕಿತ್ತು. ಎಷ್ಟ್ ಜನಕ್ಕೆ ಉದ್ಯೋಗ ಸಿಕ್ತು ಕೈ ಹತ್ರ? ಯಾರಿಗೂ ಸಿಗ್ಲಿಲ್ಲ. 13 ಕೋಟಿ ಇರ್ಲಿ, 24-25 ಲಕ್ಷ ಉದ್ಯೋಗವನ್ನ ಮಾಡ್ಲಿಕ್ಕಾಗಿಲ್ಲ. ಬಿ ಎಸ್ ಎನ್ ಎಲ್ ಅನ್ನ ಮಾರಿದ್ರು, ಬಿ
ಮಂಗಳೂರು ಏರ್ಪೋರ್ಟ್ ಅನ್ನ ಮಾರಿದ್ರು, ಒಂದೊಂದಾಗಿ 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 ಪ್ರೈವಟೈಸೇಷನ್ ನ ಮಾಡಿದ್ರು. ಬ್ಯಾಂಕ್ ಗಳ ನ್ಯಾಷನಲೈಸೇಷನ್ ಮಾಡೋದಕ್ಕೆ ಹಿಂದಿನ ಸರ್ಕಾರ ರೂಪಟ್ಟಂತ ಶ್ರಮ ಇತ್ತಲ್ಲ, ಅದನ್ನೆಲ್ಲ ನೀರಿನಲ್ಲಿ ಹೋಮ ಮಾಡೋ ಹಾಗೆ ವಿಜಯ ಬ್ಯಾಂಕ್ ನಂತ ನೂರಾರು ಕೋಟಿ ಲಾಭದಲ್ಲಿ ನಡೀತಾ ಇದ್ದಂತ ಬ್ಯಾಂಕ್ ಗಳನ್ನೆಲ್ಲ ವಿಲೀನ ಮಾಡಿ ಪ್ರೈವಟೈಸೇಷನ್ ಮಾಡಿಟ್ರು. ಎಲ್ಲವನ್ನ ಮಾರಿದ್ದೇ ಬಂತು. ಮಾರೋದು ಇಲ್ಲಿ 60,000 ರೂಪಾಯಿ 1 ಕೆಜಿ ಅಣಬೇನ್ ತಿನ್ನೋದು, ಮಾರೋದು ದಿನಕ್ಕ ಹತ್ತ ಹತ್ತೊತ್ತೆ ಹೊಸ ಬಟ್ಟೆ ಹಾಕೋದು, ಮಾರೋದು ಪಾಕಿಸ್ತಾನಕ್ಕೆ ಹೋಗಿ ಬಿರಿಯಾನಿ ತಿನ್ಕೊಂಡು ಬರೋದು. ಯಾರನ್ನ ನಾವು ಚೌಕಿದಾರ್ ಅಂತ ಹೇಳಿ ಹೊಸ ಬದಲಾವಣೆಯನ್ನ ಬಯಸಿ ಆಯ್ಕೆ ಮಾಡಿದ್ವೋ, ಇಡೀ ದೇಶವನ್ನೇ ಬದಲಾಯಿಸೋಕೆ ಹೊರಟಿರುವಂತ ಈ ಚೌಕಿದಾರ ನಮ್ಮನ್ನೆಲ್ಲ ಇವತ್ತು ಬೀದಿಗೆ ತಂದು ನಿಲ್ಸಿದ್ದಾನೆ, ನಮ್ಮನ್ನೆಲ್ಲ ಬೀದಿಗೆ ತಂದು ನಿಲ್ಸಿದ್ದಾರೆ. ಈ ಹೊತ್ತಲ್ಲಿ ಇವತ್ತೇನೋ ಇಲ್ಲಿ 10 ದಿನ ಧರಣಿ ಮಾಡಿದ್ರು, ಬಂದ್ವಿ ಕೂತ್ವಿ ನಮ್ಮ ಹೋರಾಟ ಮುಗೀತು ಅಂತ ನಾವ್ ಅಂದ್ಕೊಂಡ್ರೆ ಈ ಬೀದಿಗಳಲ್ಲಿ ಕೂರುವಂತ ಹಕ್ಕನ್ನ ಕೂಡ ದಮನ ಮಾಡಲಾಗುತ್ತೆ. ಇದಕ್ಕೆ ನೈಜ ಉದಾಹರಣೆಯಾಗಿ ಬೆಂಗಳೂರಿನಲ್ಲಿ 144 ಸೆಕ್ಷನ್ ಹಾಕಿದ ದಿನ ಬರೀ ನಾವು ನಮಗೆ ಪ್ರತಿಭಟನೆಯ ಹಕ್ಕಿದೆ, ಸೆಕ್ಷನ್ 19 ಹೇಳುತ್ತೆ ಅಂತ ಹೇಳಿ ಪ್ಲಕಾರ್ಡ್ಗಳನ್ನ ಹಿಡ್ಕೊಂಡು ಹೋದಂತ ನಮ್ಮೆಲ್ಲರನ್ನ ಅರೆಸ್ಟ್ ಮಾಡಲಾಯ್ತು. ರಾಮಚಂದ್ರ ಗುಹಾ ಅನ್ನುವಂತ ಅತಿ ದೊಡ್ಡ ಇತಿಹಾಸಕಾರರನ್ನ ಅರೆಸ್ಟ್ ಮಾಡಲಾಯ್ತು. ಮಂಗಳೂರಿನಲ್ಲಿ ನಮ್ಮ ಇಬ್ಬರು ನೌಶನ್ ಮತ್ತೆ ಜಲೀಲನ್ನ ಗುಂಡಿಟ್ಟಿ ಕೊಲ್ಲಲಾಯ್ತು. ಇವೆಲ್ಲವೂ ನಮ್ಮನ್ನ ಹತ್ತಿಕ್ಲಿಕ್ಕೆ ಅವರು ಮಾಡ್ತಾ ಇರುವಂತ ಪ್ರಯತ್ನಗಳನ್ನ ಎತ್ತಿ 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 ತೋರಿಸ್ತಾ ಇದೆ. ಈಗ ನಮ್ಮದು ತಪ್ಪಿದೆ, ಇದೆಲ್ಲದಕ್ಕೂ ಹೊಣೆಗಾರರು ಯಾರು? ನಾವೇ. ಇದೆಲ್ಲದಕ್ಕೂ ಹೊಣೆಗಾರರು ಯಾರು? ನಾವೇ. ಯಾಕಂದ್ರೆ ನಾವೇನ್ ಮಾಡಿದ್ವಿ, 500 ರೂಪಾಯಿ ಎಕ್ ಬಿರಿಯಾನಿ ಓಟನ್ನ ಮಾರ್ಕೊಂಡ್ವಿ. ಎಕ್ ದಿನಕ್ಕೆ ರೋಜಿ ಚಲ್ತಿ ಅಲ್ಲಿ ಅಯ್ಯೋನೆ ಓ ಪೈಸೆ ಜಾನಿ ಉಸೇ ಓಟ್ ದಲ್ರಿ ಅಂತಂದ್ವಿ, ಓಟನ್ ಮಾರ್ಕೊಂಡ್ವಿ. GST ಬಂದಾಗ ಹೋರಾಡ್ಲಿಲ್ಲ, GDP ICO ಬಿದ್ದಿದೆ ನಾವು ಧ್ವನಿ ಎತ್ತಲಿಲ್ಲ, ಬೇರೆ ಬೇರೆ ಕಾನೂನುಗಳು ಬಂತು ನಾವು ಸುಮ್ಮನೆ ಇದ್ವಿ, ಡಿಮಾನಿಟೈಸೇಷನ್ ಆಯ್ತು ಬಾಯಿ ಮುಚ್ಕೊಂಡಿದ್ವಿ, ಕ್ಯಾಕಿ ಹೋದಲೆ ಚಾರಾದ್ಮ್ಯಾಕ್ ಹೋಯ ಜೈಸಾರ್ ಈ ಡೈಲಾಗ್ ಅನ್ನು ಫೇಮಸ್ ಮಾಡ್ಕೊಂಡ್ವಿ, ಸುಮ್ಮನಾದ್ವಿ. NPR ಬಂದ್ರೆ ಈಗ ಇಷ್ಟೆಲ್ಲ ಜಾಗೃತಿ ಆಗ್ತಿದೆ, ಯಾಕಂದ್ರ ನಿಮಗೆ NPR ಬಂದ್ರೆ ಏನು ಮಾಡ್ಬೇಕಂತ ಗೊತ್ತಾಗ್ತಿದೆ. ಅದೇ ಈ ಸಮುದಾಯದಲ್ಲಿ, ನಮ್ಮ ಸಮುದಾಯದಲ್ಲಿ ಹೆಣ್ಮಕ್ಳಿಗೆ ಕಡಿಮೆ ಶಿಕ್ಷಣ ಇದೆ. ಶಿಕ್ಷಣ ಕೊಡಿಸಿ ಅಂದ್ರೆ ನಾವೇನ್ ಹೇಳ್ತೀವಿ, ಏ ಕೋಸಕ ಮಾಕೊಲ್ಲ ಕಾಕೋದಲ್ನಥ ಲೇಮ ಬೈಕು ಬಚ್ಚಂಗು ಪಡ ಹಾಕು. ಗಂಡ್ಮಕ್ಳಿಗೆ ಏನ್ ಹೇಳಿದ್ವಿ, ಏ ಪಳ್ಳೇರೆ ಬಸ್ ಆಟ್ರಿಂಗ್ ಕ್ಲಾಸ್ ಹಮಾರಿ ಗ್ಯಾರೇಜ್ ಏನ ಪಂಚರ್ದಲ್ಲೇ ಬೈಟ್ಲೇಕತ್ತೆ ಹೇಳಿಲ್ವಾ ಅಣ್ಣ, ಹೇಳಿಲ್ವಾ ಅಕ್ಕ? ಚಪ್ಪಾಳೆ ತಟ್ಟೋದು ನಗೋ ವಿಚಾರ ಇದಲ್ಲ. ನಾವು ಅವತ್ತು ಮಾಡಿರುವ ತಪ್ಪಿನಿಂದಾಗಿ ನಮ್ಮ ಹೆಣ್ಣುಮಕ್ಳು, ನಮ್ಮ ಗಂಡ್ಮಕ್ಳು ಪಬ್ಜಿ ಆಡ್ತಾರೆ, ಹೆಣ್ಮಕ್ಳು ಸಾಸ್ವಿ ಕಹಿದಿನ್ ಬಹುತಿ ಜೊತೆ ಜೊತೆಯಲ್ಲಿ ಸೀರಿಯಲ್ ನೋಡ್ಕೊಂಡು ಕೂತ್ಕೊಂತೀವಿ. ಈಗ NRC CAA NPR ಅನ್ನ ಮಾಡಿರುವಂತ ಮೋದಿ ಮತ್ತೆ ಶಾಗೆ ನಾವು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ನಾವು ನಮ್ಮೆಲ್ಲರ ಫಿರ್ಹೆಗಳನ್ನ ಬಿಟ್ಟು ಒಂದಾಗಿದ್ದೇವೆ. ಯಾವ ಸಮುದಾಯದ ಹೆಣ್ಣು ಮಕ್ಕಳನ್ನೇ ಗುರಿಯಾಗಿಟ್ಟುಕೊಂಡು ನಿಮಗೇನು ಗೊತ್ತಿಲ್ಲ ಅಂತಿದ್ರು, ನಾವ್ ಇಡೀ RSS ಗೆ ಇಡೀ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಇರೋರಿಗೆ ಇಡೀ ಆಗಿರುವಂತ BJP ಸರ್ಕಾರಕ್ಕೆ ನಾವು ಬುರ್ಖಾಗಳೇನ್ ಕಡಿಮೆ ಇಲ್ಲ ಅನ್ನೋ ಕಟ್ಟೆಚ್ಚರಿಕೆಯನ್ನ ಕೊಟ್ಟಿದ್ದೇವೆ. ನಾವು ಪ್ರಶ್ನೆ ಮಾಡಿ
ನಾವು ರಾಜಕೀಯವಾಗಿ ಸದೃಢರಾಗಬೇಕಿದೆ. ನಮ್ಮ ಮಕ್ಕಳನ್ನ ಅರ್ಧರ್ಧಕ್ಕೆ ಶಾಲೆಯನ್ನ ಬಿಡಿಸೋದು ಬಿಟ್ಟು ಇತರ ಹೋರಾಟಗಳಾದಾಗ ನಮ್ಮ ಬೆನ್ನಿಗೆ ನಿಲ್ಲುವಂತ ಲಾಯರ್ಗಳನ್ನ ನಾವೆಲ್ಲರೂ ತಯಾರಿಸಬೇಕಾಗಿದೆ. ಐಎಎಸ್ ಆಫೀಸರ್ ಗಳನ್ನ ಮಾಡಬೇಕಿದೆ. ಕೆಎಸ್ ಆಫೀಸರ್ ಗಳನ್ನ ನಮ್ಮ ಎಲ್ಲರ ಮನೆಯಲ್ಲಿ ಒಬ್ಬೊಬ್ರು ಇರೋ ಹಾಗೆ ನಾವು ಮಕ್ಕಳನ್ನ ತಯಾರು ಮಾಡಬೇಕಾಗಿದೆ. ಶೈಕ್ಷಣಿಕ ಕ್ರಾಂತಿಗೆ ಹೊಸ ನಾಂದಿಯನ್ನ ಎನ್ಆರ್ಸಿ ಎನ್ಪಿಆರ್ ಸಿಎಎ ಹೋರಾಟ ಶೈಕ್ಷಣಿಕ ಕ್ರಾಂತಿಗೆ, ರಾಜಕೀಯ ಕ್ರಾಂತಿಗೆ, ಸಾಮಾಜಿಕ ಕ್ರಾಂತಿಗೆ ಒಂದು ಹೊಸ ಮುನ್ನುಡಿಯನ್ನ ಇತರ ವರ್ಗದ ಸಮುದಾಯಗಳಲ್ಲಿ ನಾವು ನೀವೆಲ್ಲರೂ ಸೇರಿ ಹುಟ್ಟು ಹಾಕಲೇಬೇಕಾಗಿದೆ. ಅಕಸ್ಮಾತ್ ನಾವು ಹಾಗೆ ಮಾಡಲಿಲ್ಲ ಅಂದ್ರೆ ಇವರು ಇನ್ನೂ 10 ವರ್ಷ ಆಡಳಿತಕ್ಕೆ ಬಂದ್ರೆ ಇಡೀ ದೇಶದಲ್ಲಿ ಇರುವಂತಹ ನಮ್ಮೆಲ್ಲರನ್ನ ಗ್ಯಾಸ್ ಚೇಂಬರ್ ಗಳಲ್ಲಿ ನೂಕಿ ನಿಜವಾಗ್ಲೂ ಕೊಂದಾಕ್ತಾರೆ. ಈಗ ಭರವಸೆಗಳನ್ನ ಕೊಡಬಹುದು, ಹಾಂ ಎನ್ಪಿಆರ್ ನಹೀ ಕರೆಂಗೆ, ಎನ್ಆರ್ಸಿ ಮಾಡೋದಿಲ್ಲ, ಸಿಎ ಮಾಡೋದಿಲ್ಲ ಅಂತ. ಆದ್ರೆ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ, 2024ಕ್ಕೆ ಬರೆದು ಇಟ್ಕೊಳ್ಳಿ, ಅವರ ಮ್ಯಾನಿಫೆಸ್ಟೋದಲ್ಲಿ ಅವರು ಬರೀತಾರೆ ಹಮ್ ಎನ್ಆರ್ಸಿ ಲಾಯೆಂಗೆ ಹಿ ಲಾಯೆಂಗೆ ಅಂತ. ಎನ್ಆರ್ಸಿ ಲಾಯೆಂಗೆ ಅಂತ ಹೇಳ್ತಾರೆ. ಮಾನ್ಯ ಮೋದಿಜಿರವ್ರು ಹೇಳ್ತಾ ಇದ್ರು, ಮೇ ಪಸೀನೆ ಮೇ ಮಸಾಜ್ ಕರುಂಗಾ. ಎಲ್ಲಿಂದ ಬಂತು ಆ ಪಸೀನಾ? ಆ ಪಸೀನಾ ಆ ಬೆವರು ಬಂದಿದ್ದು ಶಾಹೀನ್ ಬಾಗ್ ಹೆಣ್ಮಕ್ಳ ಹೋರಾಟ ಮತ್ತು ನಮ್ಮ ನಿಮ್ಮೆಲ್ಲರ ಹೋರಾಟವನ್ನ ನೋಡಿ. ಈ ಹಿಂದುಳಿದ ವರ್ಗದವರು, ಈ ಮುಸಲ್ಮಾನ ಸಹೋದರರು, ದಲಿತರು ಮಾಡ್ತಾ ಇರೋ ಹೋರಾಟದಿಂದ ಬಂದಂತ ಆ ಪಸೀನಾ 2024ಕ್ಕೆ ಅವರನ್ನ ಚೇರಿನಿಂದ ಅವರ ಕುರ್ಚಿಗಳಿಂದ ಇಳಿಸುವ ಹಾಗೆ ಬದಲಾಗಬೇಕು. ಮೊನ್ನೆ ಮೊನ್ನೆ ದೆಹಲಿಯಲ್ಲಿ ಆ ಪಕ್ಷ ಆಮ್ ಆದ್ಮಿ ಪಾರ್ಟಿ ಅದಕ್ಕೊಂದು ಮುನ್ನುಡಿಯನ್ನ ಬರೆದಿದೆ, ಅವರಿಗೆ ಒಂದು ಅಸ್ಸಲಾಂ ಹೇಳೋಣ. ಹಾಗೆ ಒಂದು ಪರ್ಯಾಯ ರಾಜಕಾರಣದ ಹುಟ್ಟನ್ನ ಅವರ ಹುಟ್ಟು ಅಡಗಿಸುವಂತವರನ್ನ ನಾವೆಲ್ಲರೂ ಬೆಂಬಲಿಸಲೇಬೇಕಾಗಿದೆ. ನಾವು ವೋಟ್ ಅನ್ನ ಮಾರ್ಕೊಳ್ಳೋದು ಬೇಡ. ನಮ್ಮ ಹೋರಾಟ ಇವಿಎಂ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಇದೆಯಲ್ಲ ಅದನ್ನ ರದ್ದುಗೊಳಿಸಿ ಬ್ಯಾಲೆಟ್ ಪೇಪರ್ ಅನ್ನ ತರುವವರೆಗೂ ನಡೆಯಬೇಕಾಗಿದೆ. ನಮ್ಮ ಹೋರಾಟ ನೀವು ಎನ್ಆರ್ಸಿ ಕ್ಯಾನ್ಸಲ್ ಮಾಡ್ತೀವಿ, ಎನ್ಆರ್ಸಿ ಮಾಡೋದಿಲ್ಲ, ಎನ್ಪಿಆರ್ ಮಾಡೋದಿಲ್ಲ, ಸಿಎ ಕೈ ಬಿಡ್ತೀವಿ ಅಂತ ಹೇಳಿದ್ರು. ನಮಗೆ ಉದ್ಯೋಗ ಕೊಡ್ತೀನಿ ಪ್ರತಿ ವರ್ಷಕ್ಕೆ 2 ಕೋಟಿ ಅಂತೆಲ್ಲಪ್ಪ, ಆ ಉದ್ಯೋಗ ಮೊದಲು ನಮ್ಮ ಮಕ್ಳಿಗೆ ಕೊಡಪ್ಪ ಅನ್ನೋವರೆಗೂ ನಡೀಬೇಕಾಗಿದೆ. ಮುದ್ರಾ ಯೋಜನೆ ಮೂಲಕ ಲೋನ್ ಕೊಡ್ತೀನಿ ಅಂದೆಲ್ಲಪ್ಪ, ಆ ಲೋನ್ ಅನ್ನ ಕೊಡೋವರೆಗೂ ನಾವು ಮಾಡ್ಬೇಕಿದೆ. ಕರ್ನಾಟಕದ ಇಂಡಿಯಾದ ಇಡೀ ಮಾಧ್ಯಮಗಳು ಸೇಲಾಗೋಗಿದ್ದಾವೆ, ನಮ್ಮ ಪಾಲಿಗೆ ಉಳ್ಕೊಂಡಿರುವಂತದ್ದು ಒಂದಷ್ಟು ಮಾತ್ರ. ಎಂಥ ಪರಿಸ್ಥಿತಿ ಅನ್ನ ಇವರು ಮೀಡಿಯಾವನ್ನ ಖರೀದಿ ಮಾಡಿದ್ದಾರೆ ಅಂತ ಅಂದ್ರೆ, ಮಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು ಅಂತ ಒಂದು ಸುದ್ದಿಯನ್ನ ಹಬ್ಬಿಸಲಾಯ್ತು. ಏನ್ ಮಾಡಿದ್ರು, ಒಬ್ಬ ಮುಸಲ್ಮಾನ ಸಿಕ್ಬಿಡ್ತಾನೆ ಬಕ್ರ ಮಾಡ್ಬಿಡೋಣ ಅಂತ ಪ್ಲಾನ್ ಮಾಡ್ಕೊಂಡ್ರು. ಆದ್ರೆ ಒಬ್ಬ ರಾವ್ ಅನ್ನೋನ್ ಸಿಕ್ಕಿದ ತಕ್ಷಣ ಆತನನ್ನ ಒಬ್ಬ ಹುಸಿ ಬಾಂಬರ್ ಮಾನಸಿಕ ಅಸ್ವಸ್ಥ ಅಂತ ಬಿಟ್ರು. ಇದು ಇಂತಹ ಮಾಧ್ಯಮಗಳು ನಮ್ಮ ಹಿಂದೂ ಸಹೋದರರನ್ನ ದಾರಿ ತಪ್ಪಿಸ್ತಾ ಇದ್ದಾವೆ. ನಾವೆಲ್ಲರೂ ಕೂಡ ನಮ್ಮದೇ ಮಾಧ್ಯಮದ ಮೂಲಕ, ನಮ್ಮ ಮಾತಿನ ಮಾಧ್ಯಮದ ಮೂಲಕ, ಒಂದು ಶಿವಮೊಗ್ಗದಲ್ಲಿ ಒಂದು ಶಾಪಿಂಗ್ ಹಾಕಿದ್ದಾರೆ ಅಥವಾ ಒಂದು ಬಿಗ್ ಬಜಾರ್ ಹಾಕಿದ್ದಾರೆ ಅಂದ್ರೆ, ನೀವು ಒಂದು ಮಾಲ್ ಹಾಕಿದ್ದಾರೆ ಅಂತ ಅಂದ್ರೆ, ಒಬ್ಬರಿಗೆ ಗೊತ್ತಂದ್ರೆ ನೀವು ಹೆಂಗ 4 ಜನಕ್ಕೆ ತಿಳಿಸ್ತೀರೋ ಹಾಗೆ ಇಲ್ಲಿ ಅರಿತುಕೊಂಡು ಹೋದಂತ ವಿಚಾರವನ್ನು ಕೂಡ ಎಲ್ರಿಗೂ ಹೇಳ್ಬೇಕು. ಎಸ್ಪೆಷಲಿ ನಮ್ಮ ಹಿಂದೂ ಸಹೋದರರಿಗೆ ಇವೆಲ್ಲವನ್ನ, ನಿಮ್ಮ ಸ್ನೇಹಿತರು ಇರ್ತಾರೆ, ನಿಮಗೆ ಚಿಕ್ಕ ವಯಸ್ಸಿನಿಂದಲೂ ಇದುವರೆಗೂ ಜೊತೆ ಆಗಿರೋರು ಇರ್ತಾರೆ, ಅವರಿಗೆಲ್ಲ ನೀವು ಹೇಳ್ಬೇಕು ಇವರು ನಮ್ಮನ್ನ ಹೊಡೆದೋಡ್ಸೋ ಪ್ಲಾನ್ ಮಾಡ್ತಿದ್ದಾರೆ, ನಾನು ಇಲ್ಲ ಅಂದ್ರೆ ನೀನ್ ಆರಾಮಾಗಿರ್ತೀಯ ಅನ್ನೋ ಕೇಳುವ ಮೂಲಕ ಅವರನ್ನ ಹಿಕ್ಮತ್ತಲ್ಲಿ ಒಟ್ಟಿಗೆ ತಗೊಂಡು ಅವರಿಗೆ ಅರ್ಥ ಮಾಡಿಸ್ಬೇಕು ಇವರ ಹುನ್ನಾರಗಳನ್ನ. ಅವರನ್ನೆಲ್ಲ ದಾರಿ ತಪ್ಪಿಸ್ತಾ ಇರುವಂತ ಎಲ್ಲ ಮೀಡಿಯಾಗಳನ್ನ ಏನ್ ಮಾಡ್ಬೇಕು, ಆ ಚಾನೆಲ್ಗಳನ್ನೇ ನಾವ್ ಯಾರು ನೋಡ್ಬಾರ್ದು. ನಾವ್ ಒಂದೇ ಒಂದು ನೋಡ್ಬೇಕು, ಸೀರಿಯಲ್ಗಳನ್ನ ಬಿಟ್ಟು NDTV ಪ್ರೈಮ್ ಟೈಮ್ ಬರುತ್ತಲ್ಲ ಅದನ್ನ ಈ ಪುಟ್ಟ ಮಕ್ಕಳಿಂದ ಹಿಡಿದು 80 ವರ್ಷದವ್ರ ತನಕ ನೋಡ್ಬೇಕು. ಯಾಕಂದ್ರೆ ಜಗತ್ತಲ್ಲಿ ಏನಾಗ್ತಿದೆ ಅನ್ನೋದು ನಮ್ಮ ಹೆಣ್ಣು ಮಕ್ಕಳಿಗೆ ಮೊದಲೇ ಗೊತ್ತಾಗಿರ್ತಿದ್ರೆ ಗಂಡು ಮಕ್ಕಳಿಗಿಂತ ಮೊದಲು ಬೀದಿಲಿ ಇಳಿತಿದ್ವಿ, ಹೌದಲ್ವಾ? ಆದ್ರೆ ನಮ್ದು ತಪ್ಪಿದೆ, ನಾವು ದಾರಿ ತಪ್ಪಿದ್ವಿ, ಬರೀ ಸೀರಿಯಲ್ಗಳನ್ನ ನೋಡ್ತಿದ್ವಿ. ಇನ್ನು ಮುಂದೆ ಏನ್ ಮಾಡ್ಬೇಕು, ನಾವು NDTV ಅನ್ನ ನೋಡ್ಬೇಕು, ಯಾವ ಸಂಘಿ ಚಾನೆಲ್ ಗಳಿದಾವೋ ಅವುಗಳನ್ನೆಲ್ಲ ಬಾಯ್ಕಾಟ್ ಮಾಡ್ಬೇಕು, ಅವುಗಳು ಯಾವುದನ್ನು ನಾವು ವೀಕ್ಷಣೆ ಮಾಡಬಾರದು. ಎರಡನೇದಾಗಿ ಅಸಹಕಾರ ಚಳುವಳಿಗೆ ಇನ್ನೊಂದು ಮುನ್ನುಡಿಯಾಗಿ, ನಮ್ಮ ಬ್ಯಾಂಕ್ ಅಕೌಂಟ್ ಗಳಲ್ಲಿ ದುಡ್ಡಿದೆಯಲ್ಲ, ನಮ್ಮ ಬ್ಯಾಂಕ್ ಅಕೌಂಟ್ ಗಳಲ್ಲಿ ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲಿ ದುಡ್ಡಿದೆಯಲ್ವಾ, ಆ ನ್ಯಾಷ್ ಗಂಡಸರು ದಯವಿಟ್ಟು ಕೇಳಿಸ್ಕೊಳ್ಳಿ,
ಎಲ್ಲರೂ ಒಂದಿನ ಡಿಸೈಡ್ ಮಾಡಿ, ಶಿವಮೊಗ್ಗದ ಎಲ್ಲರೂ ಒಂದು ದಿನ ಡಿಸೈಡ್ ಮಾಡಿ. 1,000 ರೂಪಾಯಿ ಇರ್ಲಿ, 100 ರೂಪಾಯಿ ಇರ್ಲಿ, 500 ರೂಪಾಯಿ ಇರ್ಲಿ, 1 ಕೋಟಿ ಇರ್ಲಿ, 1 ಲಕ್ಷ ಇರ್ಲಿ, ಒಂದು ದಿನ ಡಿಸೈಡ್ ಮಾಡಿಕೊಂಡು ಅಂದ್ರೆ ಒಂದು ತಿಂಗಳ ಎಂಡಿಂಗ್ ಅಲ್ಲಿ 27, 28 ಅಥವಾ 29 ಆ ತಾರೀಕುಗಳಂದು ಬ್ಯಾಂಕ್ಗಳ ಮುಂದೆ ನಿಂತು ನಿಮ್ ಹತ್ರ ಇರೋ 1 ರೂಪಾಯಿನೂ ಬಿಡದೆ ಇರೋ ಹಾಗೆ ಡ್ರಾ ಮಾಡ್ಕೊಂಡು ಬನ್ನಿ. ಆಗ ಒಂದು ದಿನ ಒಂದು ಜಿಲ್ಲೆಯಲ್ಲಿ ಆತರ ನೀವು ಮಾಡಿದ್ರೆ, ಒಂದು ದಿನ ಇಡೀ ಒಂದು ರಾಜ್ಯದಲ್ಲಿ ಆತರ ಮಾಡಿದ್ರೆ ಇಡೀ ಸರ್ಕಾರಕ್ಕೆ ಹೊಡೆತ ಬೀಳುತ್ತೆ. ಸ್ಯಾಲ್ರಿ ಕೊಡೋದಕ್ಕೆ ದುಡ್ಡಿರೋದಿಲ್ಲ, ಅವ್ರ ಸರ್ಕಾರ ನಡೆಸೋದಕ್ಕೆ ದುಡ್ಡಿರೋದಿಲ್ಲ. ಇವರು ಹೇಳ್ಬೋದು ರೀ, ಇವರು ಹೇಳ್ಬೋದು ಮೋದಿ ಮತ್ತೆ ಅಮಿತ್ ಶಾ ಎನ್ ಆರ್ ಸಿ ಅವ್ರ ಎನ್ ಪಿ ಆರ್ ಕೆ ಬಾರೆ ಮೇ ದೇಶ್ ಮೇ ಕೋಯಿ ಚರ್ಚಾ ನಹಿ ಹುಯಿ ಹೇ ಅಂತ. ಅಲ್ಲಿ ನೀವು ಬ್ಯಾಂಕಲ್ಲಿ ದುಡ್ಡು ತಗದ್ರೆ ಯುನೈಟೆಡ್ ನೇಷನ್ಸ್ ವರ್ಲ್ಡ್ ಬ್ಯಾಂಕ್ ಅಲ್ಲಿ ತನಕನು ಸುದ್ದಿ ಹೋಗುತ್ತೆ. ಆ ಸುದ್ದಿ ಇವರ ಮುಖಕ್ಕೆ ಒಂದು ಕ್ಲೀನ್ ಸ್ಲಾಪ್ ಅನ್ನ ಕೊಟ್ಟು ಇಂತಹ ಹುಚ್ಚುತನದ ಕೆಲಸಗಳನ್ನ ಬಿಡಿ ಅಂತ ಯು ಎನ್ ಅಂದ್ರೆ ವಿಶ್ವಸಂಸ್ಥೆ ಇವರಿಗೆ ಹೇಳುತ್ತೆ. ಹಾಗಾಗಿ ಅಸಹಕಾರ ಚಳವಳಿ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವಾಗ್ಲೂ ಕೂಡ, ಉಪ್ಪಿಗೆ ತೆರಿಗೆ ಹಾಕಿದಾಗ್ಲೂ ಕೂಡ, ತಿನ್ನೋ ಉಪ್ಪಿಗೆ ತೆರಿಗೆ ಹಾಕಿದಾಗ್ಲೂ ಕೂಡ ಇದೇ ತರಹದ ಚಳುವಳಿ ನಡೆದಿತ್ತು. ಈಗಾಗಲೇ ಇದನ್ನ 2ನೇ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದಾಗಿದೆ. ಈ 2ನೇ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನಾವು ಪ್ರಾಣವನ್ನ ಕೊಟ್ಟಾದ್ರೂ ಸರಿ, ನಮ್ಮ ಪೂರ್ವಜರು ಕೂಡ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ದುಡಿದಿದ್ದಾರೆ, ಮರೆದಿದ್ದಾರೆ, ಶಹೀದ್ ಆಗಿದ್ದಾರೆ. ಅದಕ್ಕೆ ಉದಾಹರಣೆಯಾಗಿ, ಅದರ ನೆನಪಿಗಾಗಿ ನಾವ್ ಎಷ್ಟು ಜನ ಮರೆದಿದ್ದೀವಿ ಅನ್ನೋದಕ್ಕೋಸ್ಕರ ಅಲ್ಲಿ ದೆಹಲಿಯ ಇಂಡಿಯಾ ಗೇಟ್ ಅಲ್ಲಿ ಮರೆದಿರುವಂತಹ 60% ನಮ್ಮ ಸಹೋದರರ, ನಮ್ಮ ಪೂರ್ವಜರ ಹೆಸರುಗಳಿದ್ದಾವೆ, ಅವು ಸಾಕ್ಷಿಯನ್ನ ಹೇಳುತ್ತವೆ. ಅದನ್ನ ಸ್ಫೂರ್ತಿಯಾಗಿ ಇಟ್ಕೊಂಡು ಈ ಹೋರಾಟದಲ್ಲಿ ನಾವು ಸತ್ತರೂ ಪರವಾಗಿಲ್ಲ, ನಾವು ಶಹೀದಾದರೂ ಪರವಾಗಿಲ್ಲ, ನಾವೆಲ್ಲರೂ ಒಟ್ಟಾಗಿ ಹೋರಾಡಲೇಬೇಕಾದಂತಹ ಅನಿವಾರ್ಯತೆ ಮತ್ತು ಅಗತ್ಯತೆ ನಮ್ಮ ಮಕ್ಕಳಿಗೋಸ್ಕರನಾದ್ರೂ ನಮ್ಮ ಮುಂದೆ ಇದೆ. ನಾವೆಲ್ಲರೂ ಹೋರಾಡಬೇಕಾಗಿದೆ. ಆತ್ಮೀಯರೇ, ಅಸಹಕಾರ ಚಳುವಳಿಯನ್ನ ಎನ್ ಪಿ ಆರ್ ಗೆ ಬಂದಾಗ ನಾವು ಡೀಟೈಲ್ಸ್ಗಳನ್ನ ಕೊಡೋದಿಲ್ಲ ಅಂತ ಹೇಳುವ ಮೂಲಕ ಅಸಹಕಾರ ಚಳುವಳಿಯನ್ನ ನಾವೆಲ್ಲರೂ ಮುನ್ನಡೆಸಬೇಕಾಗಿದೆ ಅಂತ ಹೇಳ್ತಾ ಈದ್ಗಾ ಬಾಖ್ತೆರೆ ಚಸ್ಬೇಕು. ಅಸ್ಸಲಾಂ ಅಸ್ಸಲಾಂ, ನಿಮ್ ಎಲ್ರಿಗೂ ಕೂಡ ಅಸ್ಸಲಾಂ ಅನ್ನ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಇನ್ ಹುಲಾಬ್ ಜಿಂದಾಬಾದ್, ಜೈ ಭೀಮ್ ಲಾಲ್ ಸಿಲಾಂ. ಹಮ್ ಲೇಕೆ ರಹೆಂಗೇ.